ಕೆಲಸ ಹುಡ್ಕಕ್ಕೆ ಮತ್ತೆ ಶುರು ಮಾಡಿಬಿಟ್ಟಿದ್ದೆ ನಾನು ಎಲ್ಲಾದ್ರೂ ಕೆಲಸ ಅಂತ. ಆಮೇಲೆ ಯಾವುದೋ ಒಂದು ಸಿಮ್ಮದೊಂದು ಯಾವುದೋ ಒಂದು ಹೊಸದು ಕಂಪ್ನಿ ಓಪನ್ ಏನಾಗಿತ್ತು ಅವಾಗ, ಅವಾಗ ಮೊಬೈಲ್ಗಳೆಲ್ಲ ಅಷ್ಟಲ್ಲಿ ಇರಲಿಲ್ಲ, ಕಾಸ್ಟ್ಲಿ. ಅವಾಗ ಮೊಬೈಲ್ ಇಟ್ಟನ್ ಅಂದ್ರೆ ಶ್ರೀಮಂತನೇ ಅವಾಗ ಲೆಕ್ಕ. ಸೊ ಅವಾಗ ನಾನು ಸಿಮ್ಮದ ಯಾವುದೋ ಒಂದು ಕಂಪ್ನಿ ಇತ್ತು, ಅಲ್ಲಿ ಯಾರೋ ಫ್ರೀಯಾಗಿ ಸಿಮ್ ಕೊಡ್ತಾರೆ, ಕೆಲಸಕ್ಕೆ ಸೇರ್ಕೊಂಡ್ರೆ ಅಂತ ಹೇಳಿದ್ರು. ಮೊಬೈಲ್ ಯಾವುದೋ ಹಳೆ ಸೆಕೆಂಡ್ ಅಲ್ಲಿ ತೊಗೊಂಡು ಸಿಮ್ ಫ್ರೀ ಕೊಡ್ತಾರೆ ಅಂತ ಆಮೇಲೆ ಕೆಲಸ ಬಿಟ್ಬಿಡೋದು ಅಂತ ಪ್ಲ್ಯಾನ್ ಹಾಕೊಂಡು ಹೋದ್ವಿ ನಾನು ನನ್ನ ಫ್ರೆಂಡು ಮಂಜ ಅಂತ ಇದ್ದ. ಎತ್ತಿದ ಕೈ ಅವನು, ಬಡ್ಡಿ ಮಗ ಇಂಥ ಕೆಲಸದಲ್ಲಿ ಅದೇ ಹೆಂಗೆ ಎಸ್ಕೇಪ್ ಮಾಡಬೇಕು ಏನು ಮಾಡಬೇಕಂತ ಅವನೇ ನಮ್ಮ ಮಾಸ್ಟರ್ ಅವ್ನು ನನಗೆ. ಹೋದ್ವಿ 2 ವಾರ ಕಂಟಿನ್ಯೂಸ್ ಕೆಲಸಕ್ಕೆ ಹೋದ್ವಿ, ಅಲ್ಲಿ ಸಿಮ್ ಕೊಡ್ತಾರೆ ಫ್ರೀ ಅಂದ್ಬಿಟ್ಟು. 2 ವಾರ ಆದಮೇಲೆ ಕೆಲಸಕ್ಕೆ ಸೇರಿ 3 ತಿಂಗಳಾದಮೇಲೆ ನಮ್ಗೆ ಸಿಮ್ ಕೊಡ್ತೀನಿ ಅಂದ್ಬಿಟ್ರು. ಕೆಲಸನೇ ಬಿಟ್ಟುಬಿಟ್ಟು ಟ್ರೈನಿಂಗ್ ಹೋಗಿದ್ದೆಲ್ಲ ವೇಸ್ಟ್ ಆಗೋಯ್ತು ಅವತ್ತು, ಆಯ್ತಾ? ಬೇರೆ ಕಡೆ ಕೆಲಸಕ್ಕೆ ಹೋಗಿ ಸೇರ್ಕೊಂಡ್ವಿ. ಸೊ ಏನಾಯ್ತಪ್ಪ ಅಂದರೆ ಕೆಲಸ ಹುಡ್ಕೋಕ್ಕೆ ಹೋಗಿ ಬೇಜಾರಾಗ್ಬಿಡ್ತು ನನಗೆ. ಸಿನಿಮಾ ಮಾಡಿ 2 ಸಿನಿಮಾ ಆಯಿತು, ಮತ್ತೆ ಕೆಲಸಕ್ಕೆ ಹೋಗ್ಬೇಕಾ ಗುರು? ಅದೇ ಜಾಗದಲ್ಲಿ ಹೋಗ್ಬೇಕಾ? ಅದೇ ಸಂಬಳಕ್ಕೆ ನಿಂತ್ಕೋಬೇಕಾ? ಬೇಜಾರಾಗ್ಬಿಟ್ಟಿತ್ತಲ್ಲ, ಸಾಧನೆ ಮಾಡಬೇಕಂತ ಹೋದೋ ನಾನು ಅಂತೇಳಿ ಮೆಲ್ಲಿಗೆ ಒಂದು ಯಾವುದೋ ಕಂಪ್ನಿಯಲ್ಲಿ ಕೆಲಸ ಸಿಕ್ತು. ಬರ್ತೀನಿ ಸರ್ ಒಂದು ಸ್ವಲ್ಪ ರಜಾ ಬೇಕಂತ ಬಂದೆ. ನಮ್ಮಮ್ಮ ಕೇಳಿದ್ರು ಎಲ್ಲೋ ಕೆಲ್ಸಕ್ಕೆ ಹೋಗ್ತೀನಿ ಇವತ್ತಿಂದು 1ನೇ ತಾರೀಕಂತ. ಇಲ್ಲ, ಅದೇನೋ ಕಂಪ್ನಿ ಏನೋ ಆಲ್ಟ್ರೇಷನ್ ಮಾಡ್ತಾವ್ರಿ, ಹೊಸ ಕಂಪ್ನಿ ಮಾ ಆಫೀಸ್ ದೊಡ್ಡದಾಗಿ ಮಾಡ್ತಾವ್ರಿ, ರಜಾ ಕೊಟ್ಟವ್ರೆ 20 ದಿವಸ ಅಂತ ಸುಳ್ಳು ಹೇಳ್ಬಿಟ್ಟೆ. ತಿರ್ಗಾ ಏನು ಮಾಡಿದೆ, ಆ ಟೈಮಲ್ಲಿ ನಮ್ಮ ಮನೇಲಿ ಒಂದು ಹೊಸ ಕಲರ್ ಟಿ ವಿ ತೊಗೊಂಡು ಬಂದ್ವಿ. ಲೈಫಲ್ಲಿ ಫಸ್ಟ್ ಟೈಮು ಕಲರ್ ಟಿ ವಿ. ನಾವು ಬೇರೆಯವ್ರ ಮನೆಯಲ್ಲಿ ಬಾಗಲದಲ್ಲಿ ನಿಂತ್ಕೊಂಡು ಕಿಟಕಿ ತೆಗೆದು ನೋಡ್ತಾ ಇದ್ದವ್ರು ನಾವೆಲ್ಲ. ನಮ್ಮ ಮನೇಲಿ ಟಿ ವಿ ಎಲ್ಲ ಇರಲಿಲ್ಲ ಅವಾಗ. ಆಮೇಲೆ 10 ವರ್ಷ ನಮ್ಮ ಮನೇಲಿ ಕರೆಂಟ್ ಇರಲಿಲ್ಲ. ಒಂದು ಚಿಕ್ಕದು ಫಸ್ಟು ಪೋರ್ಟಬಲ್ ಟಿ ವಿ ತೊಗೊಂಡಿದ್ವಿ, ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ. ಬ್ಯಾಟ್ರಿಯಲ್ಲಿ ಓಡಿಸ್ತಾ ಇದ್ವಿ ಅದನ್ನು, 50 ರೂಪಾಯಿ ಚಾರ್ಜಿಂಗು ಬ್ಯಾಟ್ರಿ. ಅದು ಹೆಂಗಂದ್ರೆ ಒಂದು ಸಿನಿಮಾ ಮುಗಿತಾ ಇದ್ದಂಗೆ ಬ್ಯಾಟ್ರಿ ಚಿಕ್ಕ ಪಿಕ್ಚರ್ ದೊಡ್ಡ ಸ್ಕ್ರೀನ್ ಇರೋದು ಚಿಕ್ಕದಾಗ್ತಾ ಬಂದ್ಬಿಡುತ್ತೆ, ಇಷ್ಟಕ್ಕೆ ಬಂದ್ಬಿಡುತ್ತೆ, ಲಾಸ್ಟಿಗೆ ಮೊಬೈಲ್ ಸೈಜ್ ಬಂದ್ಬಿಡುತ್ತೆ. ಅದು ಹಿಂಗಿತ್ತು ನಮ್ಮ, ನಾವು ಅಷ್ಟೆಲ್ಲ ಅನುಭವಿಸಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ಸೊ ಅದಾಯಿತು, ಅದು ಮಾರದೇ ಅದು ಕೊಟ್ಬಿಟ್ಟು ಹೊಸದೊಂದು ಕಲರ್ ಟಿ ವಿ ತೊಗೊಂಡ್ವಿ. ಅವಾಗ ನಮ್ಮಣ್ಣ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದ, ಮೆಡಿಕಲ್. ನಮ್ಮ ತಂದೆಯವ್ರ ಫ್ರೆಂಡ್ ಅದ್ರ ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ದ, ಅವನಿಗೆ ಲೋನ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಅವ್ನು ಸಂಬಳ ಚೆನ್ನಾಗಿತ್ತು ಅವಾಗ, ಆವಾಗಲೇ 10,000 ರೂಪಾಯಿ ಅಂದ್ರೆ ಜಾಸ್ತಿ ಏನೋ ರೇಟ್ ಅದು. ಸರಿ, 1.5 ರೂಪಾಯಿ ಕೊಟ್ಟು ತಿಂಗಳಿಗೆ ಒಂದು ಕಲರ್ ಟಿ ವಿ ತೊಗೊಂಡ್ರು ಎಲ್ ಜಿ. ಆಟ ಇವಾಗಲೂ ಆ ಮನೇಲಿ, ನಮ್ಮ ಮನೇಲಿ ನಾನು ಇಟ್ಟಿದ್ದೀನಿ. ಯಾಕಂದ್ರೆ ನಾನು ಹಳೇದನ್ನು ಯಾವತ್ತೂ ನಾನು ಮರೆಯೋದಿಲ್ಲ, ಮಾರೋದಿಲ್ಲ. ಹಳೇದು ನನಗೆ ಆ್ಯಂಟಿಕ್ ಪೀಸ್ಗಳು ಅಂತಿಂಥವು ಅಂದರೆ ತುಂಬ ಇಷ್ಟ ನನಗೆ. ಸೊ ಆ ಥರ ಮನುಷ್ಯ ನಾನು. ಟಿ ವಿ ತೊಗೊಂಡ್ವಿ. ಆ ಟಿ ವಿಯಲ್ಲಿ ಕೆಳಗಡೆ ಒಂದು ಲೈನ್ ಬರ್ತಾ ಇತ್ತು, ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಲಾಗ್ತದೆ, ಕುರಿಗಳ ಸರ್ ಕುರಿಗಳು ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು. ಇದೇನಿದು ಹಿಂಗೆ ಬರ್ತಾ ಇತ್ತಲ್ಲ ಅಂದ್ಬಿಟ್ಟು ನಾನು ಕುತ್ಕೊಂಡು ನೋಡ್ತಾ ಇದ್ದೆ. ಚೆನ್ನಾಗಿತ್ತು, ಮಜಾ ಇತ್ತು. ಅವಾಗ ಒಂದು 50 ಏನೋ 40 ಎಪಿಸೋಡ್ ಆಗಿತ್ತು ಅಷ್ಟೇ ಅದು, ಕುರಿಗಳ ಸರ್ ಕುರಿಗಳು. ಅವಾಗ ಬೇರೆ ಥರ ಮಾಡ್ತಾಯಿದ್ರು ಅವ್ರು ಕುರಿಗಳು. ನಾನು ನೋಡಿದೆ ಅದನ್ನು, ಸಖತ್ತಾಗಿತ್ತು ಪ್ರೋಗ್ರಾಮ್, ಚೆನ್ನಾಗಿತ್ತು. ಕೆಳಗಡೆ ನಂಬರ್ ಬರ್ತಾ ಇತ್ತು, ಟಕ್ 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 ಅಂತೇಳಿ ನಮ್ಮ ತಂದೆಗೆ ಹೇಳಿದೆ, ಅಪ್ಪ ಬರೆದುಕೊಡು ಅಂತ. ಬರೆದುಕೊಟ್ಟು ನನ್ನ ಫ್ರೆಂಡಿಗೆ ಲೆಟ್ರ್ ಬರೆದುಕೊಡು ಅಂದೆ ಕನ್ನಡದಲ್ಲಿ. ನನಗೆ ನನಗೆ ಬರವಣಿಗೆಗಳು ಸರಿಯಿಲ್ಲ, ನಾನು ಬರೆದ್ರೆ ಯಾರಿಗೂ ಗೊತ್ತಾಗಲ್ಲ, ನಮ್ಮ ಮನೆಯವ್ರಿಗೂ ಗೊತ್ತಲ್ಲ, ನನಗೆ ಹೇಳ್ಕೊಟ್ಟವ್ರ ಗುರುಗಳು ಅವ್ರಿಗೂ ಗೊತ್ತಾಗಲ್ಲ ಓದೋಕ್ಕೆ. ನನಗೆ ಗೊತ್ತಾಗಲ್ಲ ನಾನು ಬರೆದಿರೋದು, ಒಂದು 1/2 ಗಂಟೆ ಬಿಟ್ಟು ಅದು ಓದು ಅಂದರೆ ಏನು ಬರೆದಿದ್ದು ನನಗೆ ನೆನಪು ಕಾರ್ಲ ಹಂಗಿರುತ್ತೆ ಅದು, ಆ ಥರ ಇರುತ್ತೆ ನನ್ನ ಬರವಣಿಗೆನೇ ಹಂಗಿದೆ. ಸರಿ ಆಯಿತು, ಒಂದು ಕಡೆ ಲೆಟ್ರ್ ಬರ್ಸಾಕ್ದೆ ಕನ್ನಡದಲ್ಲಿ ಸಖತ್ತಾಗಿ ಬರೆದುಕೊಟ್ಟ. ಅವ್ನು ಮಂಡ್ಯದ ಹುಡುಗ, ಅವನು ನನ್ನ ಮಂಜು ಅಂತಿದ್ನಲ್ಲ ಫ್ರೆಂಡು, ಅವ್ರ ತಮ್ಮನೇ ಅವನು. ಅವ್ನು ಬರೆದುಕೊಟ್ಟ. ಸರಿ, ಒಂದು ವಾರ ಆದಮೇಲೆ ಮೊಬೈಲ್ ಇಲ್ಲ ನನ್ನ ಹತ್ರ. ನನ್ನ ತಂಗಿ ಫ್ರೆಂಡ್ ಒಬ್ಬಳು ಬ್ಯೂಟಿ ಪಾರ್ಲರ್ ಇಟ್ಟಿದ್ಲು, ಅವಳ ಹತ್ರ ಮೊಬೈಲ್ ಇತ್ತು, ಅವಳು ಮೊಬೈಲ್ ಇಟ್ಟಿದ್ಲು, ಪಾರ್ಲರ್ ಇತ್ತಲ್ವಾ, ಮೊಬೈಲ್ ಇತ್ತು ಅವಳ ಹತ್ರ. ಅವಳ ನಂಬರ್ ಕೊಟ್ಬಿಟ್ಟಿದ್ದೆ. ಸರಿ, ಅವಳಿಗೆ ಫೋನ್ ಬಂದಿದೆ, ಸುನೀಲ್ ಯಾರೋ ಸುಧಾಕರ್ ಸಜಾನ್ ಅವರು ಡೈರೆಕ್ಟ್ರು ಒಬ್ಬರು ಫೋನ್ ಮಾಡಿದ್ರು, ನೀವೇನು ಅಲ್ಲಿ ಹೋಗ್ಬೇಕಂತೆ ಸದಾಸಿನ ಆಫೀಸ್ಗೆ ಅಂದರು. ಸರ್ ಆಯಿತು ಅಂತ ನನ್ನ ಮಗನ 276 ಹತ್ಬಿಟ್ಟು ಹೋದೆ ಆಫೀಸ್ಗೆ. ಬನ್ನಿ ಬನ್ನಿ ಅಂದರು. ಸರ್ ನಮಸ್ಕಾರ ಸರ್ ಅಂದೆ. ಬನ್ನಿ ಬನ್ನಿ, ಏನು ಮಾಡ್ತಾ ಇದ್ದೀರಿ? ನಾನು ಸೇಲ್ಸ್ ಮ್ಯಾನ್ ಸರ್, ಇಲ್ಲಿ ಅಲಂಕಾರ ಪ್ಲಾಜಾ ನ್ಯಾಷನಲ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಅವ್ಸ್. ಇಲ್ಲೆಲ್ಲ ಒಡಿಸ್ಕೊಳ್ಳೋದು ಬೈಸ್ಕೋಬೇಕಾಗುತ್ತೆ, ಕೆಟ್ಟ ಕೆಟ್ಟ ಮಾತೆಲ್ಲ ಮಾಡ್ತಾ ಬಾಳ್ತಾಡ್ತಾರೆ, ಫಾದರು ಸಿಸ್ಟರು ಮದರ್ ಎಲ್ಲ ಅಂತ. ಏನು ತೊಂದರೆ ಇಲ್ಲ ಸರ್, ಯಾಕೆ ನಾನು ಮಾರ್ಕೆಟಲ್ಲಿ ಇದನ್ನು ಹೊಡೆದಾಡಿ ಎಷ್ಟು ಹೊಡೆದಾಡಿದೀವೋ ಅಲಂಕಾರ ಪ್ಲಾಜಲ್ಲಿ ನನಗೆ ಗೊತ್ತಿಲ್ಲ. ಸೇಲ್ಸ್ಗೋಸ್ಕರನೂ ಹೊಡೆದಾಡ್ದವ್ರು ನಾವು, ಆ ಕತೆ ಬೇರೆ ಬಿಡಿ ಬೇಡ. ಆಮೇಲೆ ಸರಿ ಆಯಿತು ಮಾಡ್ತೀನಿ ಸರ್, ಏನು ಒಂದು ಪಾಟ್ ಕೊಟ್ರಿ, ಸೇಲ್ ಮಾಡಿ ತೋರಿಸು ಅಂದರು. ನಾನು ಸೇಲ್ಸ್ ಮ್ಯಾನ್ ಅದು, ನನ್ನ ನೋಡಿ ಹೆಂಗೆ ಬಂದಿದೆ ಅದೃಷ್ಟ ಅನ್ನೋದು, ಅದು ಸೇಲ್ಸ್ ಮಾಡೋದು. ಆಯ್ತು, ಏಯ್ ಪಾಟ್ ತೊಗೊಳ್ಳಿ, ಇದರೊಳಗಡೆ ಕಾಂಗ್ರೆಸ್ ಗಿಡ ಏನೋ ಮಾವಿಂದು ಯಾವ್ದನ್ನ ಹಳೆ ಎಲೆ ಕಿತ್ತಿಟ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮೊದಲು ಮನೆಯಲ್ಲಿಟ್ಟರೆ ಅದೊಂದು ಅದೃಷ್ಟದ ರೇಖೆ ಅಂತ ತಿಳ್ಕೊಳ್ಳಿ, ವಾಸ್ತು ಪ್ರಕಾರ ತುಂಬ ಚೆನ್ನಾಗಿರುತ್ತೆ ಪಾಟ್ ಅಂತ. ಹಾಂ ಚೆನ್ನಾಗಿ ಮಾತಾಡ್ತೀರಾ ಅಂದರು. ಹ್ಞೂ ಆಯ್ತು ಸರ್ ಅಂದೆ. ಸರಿ ಹೇಳಿ ಕಳಿಸ್ತೀವಿ ನಿಮಗೆ ಹೋಗಿ ಅಂದರು. ನಂದೊಂದು ಫೋಟೋ ಕೊಟ್ಟೆ, ಸ್ಪೆಕ್ಸ್ ಹಾಕಿರೋದು, ಅದು ಖಾರ ವಿಕಾರವಾಗೈತೆ, ಊಟ ಇಲ್ಲ, ನೆಟ್ ಏನಿಲ್ಲ, ಆ ಥರ ಈ ಒಣಗಿರ್ತಾವಲ್ಲ ಪಾಪ ಹೇಳಬಾರ್ದು, ಒಣಗಿರೋ ಥರ ಆಗ್ಬಿಟ್ಟಿತ್ತು ಫೇಸಲ್ಲ, ಅಷ್ಟು ಸಣ್ಣ ಇದ್ದೆ ನಾನು ಅವಾಗ. ಆಮೇಲೆ ಕಳಿಸ್ದೆ ಫೋಟೋ, ಸೆಲೆಕ್ಟ್ ಆಗ್ಬಿಡ್ತೀವಿ ಬಡ್ಡಿ ಮುಂದೆ ಏನು ಕೂಡ ಸೆಲೆಕ್ಟ್ ಆಗ್ಬಿಡ್ತು ಅಂತ. ಹೋದೆ, ಇಂಟ್ರೋ ಎಲ್ಲ ಆಯಿತು, ಮನೆಗೆ ಹೋದೆ. ಒಂದು ಮನೆಗೆ ಹೋಗೋ ಅಷ್ಟರಲ್ಲಿ ಫೋನ್ ಬಂದಿತ್ತು ನಮ್ಮ ತಂಗಿಗೆ, ತಂಗಿ ಫ್ರೆಂಡಿಗೆ. ಸುನೀಲ್ ಯಾರೇ ಫೋನ್ ಮಾಡಿದ್ರು ನಾಳೆಯಿಂದ ಶೂಟಿಂಗ್ ಹೋಗಬೇಕು ಅಂದರು. ಅಯ್ಯತ್ತೀರಿಕೆ, ಇನ್ನೂ ಮನೆಗೂ ಹೋಗಿಲ್ಲ, ಆಗಲೇ ಫೋನ್ ಬಂದುಬಿಟ್ಟೈತಲ್ಲ ಅಂತ. ನಾನು 2ನೇ ದಿವಸ ಹೋದೆ ಶೂಟಿಂಗು, ನನ್ನ ಕುರಿ ಮಾಡಿಬಿಟ್ರು ಫಸ್ಟ್ ಡೇನೆ ರಾಮಯ್ಯ ಹಾಸ್ಪಿಟ್ಲ್ ಕಡೆ. ಸಾಗರ್ ಸರ್ ಅವರು, ಆಮೇಲೆ ಪ್ರಕಾಶ್ ಸರ್, ನಮ್ಮ ಗುರುಗಳವರು, ಇಬ್ಬರು ಗುರುಗಳು ಅಂತಲೇ ಹೇಳ್ತೀನಿ. ಪ್ರಕಾಶ್ ಸರ್ ಅಂತೂ ಗುರುಗಳೇ, ಪ್ರಕಾಶ್ ಅವರು, ಕುರಿ ಪ್ರಕಾಶ್ ಅವರು. ಯಾಕಂದ್ರೆ ಅವ್ರನ್ನ ನೋಡಿದ್ದೀವಿ ನಾವು, ಅವ್ರು ಮಾಡ್ತಾ ಇದ್ದಿದ್ದನ್ನು ನೋಡಿದೆ ನಾನು, ಹೆಂಗೆ ಮಾಡ್ತಾರೆ ಏನೋ ಕುರಿ. ಅವಾಗ ಇದ್ದಿದ್ದ ಕಾನ್ಸೆಪ್ಟ್ಗಳೇ ಬೇರೆ ಬಿಡಿ, ಕನ್ನಡಿ ಹಿಡ್ಕೊಂಡು ಸ್ವಲ್ಪ ನಾನು ತಲೆ ಬಚ್ಕೊಳ್ಳೋಕೆ ಕೈ ಹಿಡ್ಕೊಳ್ಳಿ,
ಆ ರಿಯಾಕ್ಷನ್ ಬೇರೆ ಇತ್ತು. ಶೂಟಿಂಗ್ ಹೋಗಿ ಹೋಗಿ ಬರ್ತಿದ್ದೆ, ಕನ್ವಿನ್ಸು ಕೊಡ್ತಾರಲಿಲ್ಲ. ನನಗೆ ಗೊತ್ತಿಲ್ಲ ಕನ್ವಿನ್ಸ್ ಅಂದ್ರೆ ಏನು ಅಂತ. ಬಿಡಿ, ಇದು ಎಲ್ಲರೂ ಯಾರಿಗೂ ಗೊತ್ತಿಲ್ಲ ಪಾಪ, ಅನ್ನದಾತ್ರಿಗೆ ಯಾರಿಗೂ ಗೊತ್ತಿಲ್ಲ ಕನ್ವಿನ್ಸ್ ಅಂದ್ರೆ ಏನಂತ ಗೊತ್ತಿಲ್ಲ. ಸಿನಿಮಾದವ್ರಿಗೆ ಸೀರಿಯಲ್ ಅವ್ರಿಗೆ ಗೊತ್ತಿರ್ತದೆ. ಕನ್ವಿನ್ಸ್ ಅಂದ್ರೆ ಏನಪ್ಪ ಅಂದರೆ ಪೆಟ್ರೋಲಿಗೆ ಇಲ್ಲ ಒಂದು 100 ರೂಪಾಯಿ 50 ರೂಪಾಯಿ ಕೊಡ್ತಾರೆ, ಅದನ್ನು ಕನ್ವಿನ್ಸ್ ಅಂತ. ಶೂಟಿಂಗ್ ಹೋದರೆ ಪೇಮೆಂಟ್ ಇರೋಲ್ಲ, 100 ರೂಪಾಯಿನ 50 ರೂಪಾಯಿನ ಕೈಯಲ್ಲಿ ಕೊಡ್ತಾರೆ, ಅದು ಕನ್ವಿನ್ಸು. ಅದು ಕೊಡ್ತಾ ಇರಲಿಲ್ಲ, ನನಗೆ ಗೊತ್ತೇ ಇಲ್ವಲ್ಲ ಏನಂತ. 50 ಆಮೇಲೆ ಶುರುವಾಯಿತು ಒಂದು 50 100 ಕೊಡೋಕ್ಕೆ. ಅದನ್ನು ಜಮಾ ಮಾಡಿಕೊಂಡು ಶೂಟಿಂಗಿಗೆ 1,000 1,5,000 ಅದನ್ನು ಮನೆಗೆ ಕೊಟ್ಟುಬಿಡೋದು. ಖುಷಿಯಾಗ್ಬಿಡೋರು ಅದೇ ಕೊಡ್ತಾ ಇದ್ದೆ ಕನ್ವಿನ್ಸ್. ನಂದು ಏನು ಖರ್ಚ ಇಲ್ಲವಲ್ಲ, ಏನು ಎಣ್ಣೆ ಇಲ್ಲ, ಸಿಗರೇಟ್ ಇಲ್ಲ, ಯಾವ ಕೆಟ್ಟ ಬುದ್ಧಿ ಇಲ್ಲ ನನಗೆ. ಪ್ರಾಣಿಗಳಿಗೆ ಯಾವುದಕ್ಕೂ ನಾನು ಹಿಂಸೆ ಮಾಡಲ್ಲ. ಸೊಳ್ಳೆಗೊಂದು ಹೊಡಿತೀನಿ, ಜಿರ್ಲೆಗೊಂದು ಹೊಡಿತೀನಿ, ಇದು ಬಿಟ್ಟು ನೀನು ಯಾರಿಗೂ ಹೊಡೆಯಲ್ಲ. ಅಲ್ಲಿ ಬಂದರೆ ಓಡಿಸ್ಬಿಡ್ತೀನಿ ಹೊರಗಡೆ ಅಷ್ಟೇ. ಓಕೆ, ಈ ಕುರಿಗಳು ಸರ್ ಕಾರ್ಯಕ್ರಮಕ್ಕೆ ಕುರಿ ಸುನಿಲ್ ಅವರು ವರವಾದ್ರ ಅಥವಾ ಆ ಕಾರ್ಯಕ್ರಮ ಕುರಿ ಸುನಿಲ್ಗೆ ವರವಾಯ್ತ? ಕಾರ್ಯಕ್ರಮ ನನಗೆ ವರ ಆಯಿತು. ಆ ದೇವರು ನನಗಂತ ಬರೆದಿಟ್ಟಂಥ ಜಾಗ ಅದು, ಆ ಕುರಿಗಳು ಸರ್ ಅನ್ನೋದು. ಆ ದೇವರು ನನಗೋಸ್ಕರ ಕಾಯ್ಕೊಂಡಿದ್ದ ಅನ್ಸುತ್ತೆ. ಈ ನನ್ನ ಮಗನೇ ಸಟ್ಟಾಗ್ತಾನೆ ಆ ಕಾರ್ಯಕ್ರಮಕ್ಕೆ, ಇವನಿಗೆ ಬಿಡಬೇಕು, ಪೆಂಗೆ ಪೆಂಗ್ಲಾಗ ಆಡ್ತಾನೆ ಅಂತ ಕರ್ಕೊಂಡೋಗಿ ದೇವ್ರು ನನ್ನ ಅಲ್ಲಿ ಬಿಟ್ಟ. ಈಗ ಒಬ್ಬೊಬ್ರಿಗೆ CM ಜಾಗ CM ಕೊಡ್ತಾನೆ ದೇವ್ರು ಬರ್ದಂಗೆ ಅಲ್ವಾ. PM ಜಾಗ ಯಾರು ಕೊಡ್ಬೇಕು ಅವ್ರಿಗೆ ಕೊಡ್ತಾನೆ ದೇವರು. ಹಾಗೆ ಆ ಜಾಗ ನನಗೆ ಕೊಟ್ಟ ಭಗವಂತ. ಈ ಕುರಿಗಳು ಸರಲ್ಲೇ ನೀನು ಬದುಕೋದು, ಇವಾಗಲೂ ಅದರೊಳಗೆ ಬಿದ್ದು ಸಾಯ್ತಾ ಇದ್ದೀನಿ ನಾನು. ಯಾಕೆ ಅಂದರೆ ದೇವ್ರು ನನಗೆ ಕೊಟ್ಟುಬಿಟ್ಟಿದ್ದಾನೆ ಅದು ವರ. ಅದು ಯಾರ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಅದು ನೀನೇ ಮಾಡಬೇಕು, ನೀನೇ ನಗಿಸ್ಬೇಕು, ನೀನೇ ಮಾಡ್ಕೊಂಡು ಹೋಗು ಅಂತ ಅನ್ನದ ಹತ್ರ ಕೈ ಹಿಡಿದ್ರು. ಆ ಕುರಿಗಳ ಸರಿಂದ ಫಿಲಮ್ ಅವಕಾಶಗಳು ನಾನು ಹಿಂಗೆ ಶುರುವಾಯ್ತಂದರೆ, ನನಗೆ ಫಸ್ಟ್ ಅವಕಾಶ ಸಿಕ್ಕಿದ್ದು ರಾಕ್ ಲೈನ್ ವೆಂಕಟೇಶ್ ಅವರ ಬ್ಯಾನರಲ್ಲಿ ಅಜಯ್ ಫಿಲಮ್ಗೆ. ನಮ್ಮ ಅಪ್ಪಣ್ಣ, ನನ್ನ ಪ್ರೀತಿ ಅಪ್ಪಣ್ಣ, ಅಪ್ಪಣ್ಣ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ, ಲವ್ ಯು ಅಪ್ಪಣ್ಣ, ತುಂಬ ಇಷ್ಟಪಡ್ತೀನಿ ಅವ್ರನ್ನ. ಅವ್ರ ಜೊತೆ ನಾನು ಫಸ್ಟ್ ಅವಕಾಶ ಸಿಕ್ಕಿದ್ದು, ಆಮೇಲೆ ಒಬ್ಬ ದೊಡ್ಡ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ನನಗೆ ಆ ಥರ ಅನ್ಸೋಕ್ಕೂ ಬಿಟ್ಟಿಲ್ಲ. ಅಣ್ಣ ನನಗೆ ಅಪ್ಪಣ್ಣ ಹೆಗಲ್ ಮೇಲೆ ಕೈ ಹಾಕ್ಕೊಂಡು ಓಡಾಡೋರು, ಇದು ಸತ್ಯ. ಆ ಕ್ಯಾಮ್ರದ ಮೇಲೆ ಆಣೆಗು ಅವರು ಊಟಕ್ಕೆ ಕೂತ್ಕೊಂಡ್ರೆ ಕೇರೋವೇನಲ್ಲಿ, ನಮ್ಮನ್ನು ಊಟಕ್ಕೆ ನಾವು ಬೇರೆ ಕಡೆ ಕೂತ್ಕೊಂಡ್ರೆ ನನಗೂ, ಆಮೇಲೆ ನಮ್ಮ ಇಬ್ಬರು ಇನ್ನೊಬ್ಬರು ಇದ್ದರು, ರಘುರಾಮ ಸರ್ ಅವರಿದ್ದರು, ಅವ್ರಿಗೂ ನನಗಿಬ್ರಿಗೂ ಊಟಕ್ಕೆ ಅಲ್ಲೇ ಕರ್ಸ್ಕೊತಾ ಇದ್ರು. ಪ್ರತಿ ಸತಿನೂ ಅವ್ರು ಕರ್ಸ್ಕೊಳ್ಳೋರು, ಬನ್ನಿ ಸರ್ ಕರಿತಾ ಇದ್ದಾರೆ ಬನ್ನಿ ಅಂತ. ಅವರು ಅಸಿಸ್ಟೆಂಟ್ ಬಂದು ನಮ್ಮನ್ನು ಕರ್ಕೊಂಡೋಗಿ ಊಟಕ್ಕೆ ಕುಂದಿಸ್ಕೊತಾ ಇದ್ರು. ಅವ್ರಿಗೇನು ಊಟ ತರ್ತಾರೋ ಆ ಊಟ ನಮಗೂ ಸಿಗ್ತಾ ಇತ್ತು ಅಲ್ಲಿ. ಬಟ್ ಅಲ್ಲೇ ಪ್ರೊಡಕ್ಷನ್ಲಿ ಇರೋದೇ ಊಟನೇ, ಬಟ್ ಅಲ್ಲಿ ಅವ್ರೇನು ತಿಂತಾರೆ ಅಪ್ಪಣ್ಣ ಅದು ನಮಗೂ ಕೊಡಿಸ್ತಾ ಇದ್ರು. ಸೊ ಅಪ್ಪಣ್ಣಂದು ಮನಸ್ಸು ಅವಾಗಿಂದನೂ ಚಿನ್ನಾನೇ, ಅವ್ರ ಚಿಕ್ಕಂದಿನೂ ಚಿನ್ನಾನೇ ಅವರು. ಅವ್ರು ಇವಾಗಲೂ ದೇವರೇ, ಅವ್ರನ್ನ ಮರೆಯೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ಯಾವನು ಮರೆಸೋಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಅವ್ರ ಥರ ಹೀರೋ ಯಾವ ಇಂಡಸ್ಟ್ರಿಯಲ್ಲೂ ಇಲ್ಲ. ಅಪ್ಪಣ್ಣ ಥರ ಡ್ಯಾನ್ಸ್ ಮಾಡೋರು, ಆ್ಯಕ್ಷನ್ ಹೀರೋ, ಮನಸ್ಸಿನಿಂದ ದೇವ್ರ ಥರ ಇರೋರು ಅಂದ್ರೆ ಅದು ಅಪ್ಪಣ್ಣನೇ. ಓಕೆ, ಒಂದು ಒಳ್ಳೆ ದುಡಿಮೆ ಅಂತ ಸ್ಟಾರ್ಟ್ ಆಗಿದ್ದು ಯಾವಾಗ ಕುರಿ ಸುನಿಲ್? ನೋಡಿ, ಒಂದು ಹೇಳ್ತೀನಿ, ನನಗೆ ಅವಕಾಶ ಸಿಕ್ಕಿದ ಮೇಲೆ ಕುರಿಯಲ್ಲಿ 2 ವರ್ಷ ಆದಮೇಲೆ ನನಗೆ ಪೇಮೆಂಟ್ ಶುರು ಆಯಿತು. ನನಗಿದು ಹೇಳ್ಕೊಟ್ರು ಒಬ್ಬರು, ನಿಂಗೆ ಪೇಮೆಂಟು ಸಿಗ್ತಾಯಿಲ್ಲ, ಪೇಮೆಂಟ್ಸ್ ಬರಬೇಕು ಅಂದರೆ ನೀನು. ಆಮೇಲೆ ಇನ್ನೊಂದು ಅಲ್ಲೂ ಒಂದು ರಾಜಕೀಯ ನಡೀತು. ನಾನು ಚೆನ್ನಾಗಿ ಹೆಸರು ಮಾಡಿಬಿಟ್ಟಿದ್ದೆ, ಇನ್ನೊಬ್ಬ ಇದ್ದ ನನ್ನ ಜೊತೆ, ಅವನಕಿನ ಹೆಸರು ನಂಗೆ ಜಾಸ್ತಿ ಬಂತು ಅಂತ ಸ್ವಲ್ಪ ರಾಜಕೀಯ ಮಾಡಿ ETVಯಲ್ಲಿ ಒಂದು ಸಿಲ್ಲಿಲಲ್ಲಿ ಅಂತ ಬರ್ತಾ ಇತ್ತು. ಆ ಪ್ರೋಗ್ರಾಮಿಗೆ ನನ್ನ ಕಳಿಸ್ಕೊಟ್ಬಿಟ್ರು, ಮೆಲ್ಲಿಗೆ ಇಲ್ಲಿ ಸಿಗಲ್ಲ ನಿಂಗೆ ಸಂಬಳ, ಹೋಗ್ಬಿಡು ಅಂತ ಕಳಿಸ್ಬಿಟ್ರು. ನನಗೆ ಒಳ್ಳೆ ಹೆಸರು ಬರ್ತ ತಕ್ಷಣ ಪ್ರೊಡ್ಯೂಸರ್ಗೆ ಗೊತ್ತಾಯಿತು, ಇವನ್ನ ಯಾಕೆ ಕಳಿಸಿದ್ರು ಅಂತ ಗೊತ್ತಾಗಲಿಲ್ಲ. ಅವನ್ನ ಬೆಳೆಸ್ಬೇಕಂತ ಗೊತ್ತಾಯ್ತು ಅವ್ರಿಗೆ, ಅವನ್ನ ಬೆಳೆಸ್ಬೇಕಂತ ಟ್ರೈ ಮಾಡ್ತಾರೆ ಅಂದ್ಬಿಟ್ಟು ನನ್ನ ಮತ್ತೆ ಸಂಬಳ ಕೊಟ್ಟು ಮನೆಗೆ. ಅವರು ಅಸಿಸ್ಟೆಂಟ್ ಒಬ್ಬನ ಉದಯ ಅಂತಿದ್ದ, ಅವ್ನು ಬಂದು ನನಗೆ ಸಂಬಳ ಕೊಟ್ಟು ದುಡ್ಡಿಟ್ಟು ನಂತರ ಫಸ್ಟ್ ಟೈಮ್ ನನಗೆ ದುಡ್ಡು ಬಂತು ನನ್ನ ಕೈಯಲ್ಲಿ. 20,000 ದುಡ್ಡು ಬಂದಿರ್ಬೋದು ಅವತ್ತಿನ ದಿವಸ. ನನ್ನ ಲೈಫಲ್ಲಿ, ನನ್ನ ಜೀವನದಲ್ಲಿ ನಾನು ದುಡ್ದೇ ಇಲ್ಲ ಅಷ್ಟು. ನಾನು ತಿಂಗಳಿಗೆ ದುಡಿತಾ ಇದ್ದದ್ದು ಬರೀ 1,800 ರೂಪಾಯಿ. 2,000 ರೂಪಾಯಿವರೆಗೂ ನಾನು ದುಡ್ದಿದ್ದೀನಿ ನನ್ನ ಜೀವನದಲ್ಲಿ. ನಾನು ದುಡಿತಾ ಇದ್ದಿದ್ದು ಅಷ್ಟೇ 2,000. 300 ರೂಪಾಯಿ ಅನ್ನ ಸಾಂಬಾರ್ಗೆ, 300 ರೂಪಾಯಿ ಬಿಲ್ಲು ಇದಕ್ಕೆ ಪಾಸ್ಗೆ, 1,500 ರೂಪಾಯಿ ಮನೆಗೆ ಕೊಡಬೇಕಾಯಿತು. ಹಿಂಗಿತ್ತು, ಅದರಲ್ಲೂ 100 ರೂಪಾಯಿ ಕಡಿಮೆ ಬೀಳೋದು. ಸೊ ನನ್ನ ಫಸ್ಟ್ ಟೈಮು ನನ್ನ ಜೀವನದಲ್ಲಿ 20,000 ರೂಪಾಯಿ ನನಗೆ ಬಂದಿದ್ದು ಅದೇ ಫಸ್ಟ್ ಟೈಮು. ಕುರಿಗೆ ಹೋಗಿ ಜಾಯ್ನ್ ಆದೆ, ಶುರುವಾಯಿತು. ಆಮೇಲೆ ಎಪಿಸೋಡ್ ಕೇಳು ಅಂತ ಹೇಳ್ಕೊಟ್ರು ನನಗೆ, ಎಪಿಸೋಡ್ ವೈಸ್ ಕೇಳು ಅಂತ. ನನಗೆ ಗೊತ್ತಿಲ್ಲ, ಅದು ಹೇಳ್ಕೊಟ್ಟು ಮಾಡಿಸಿದ್ರು, ಅದನ್ನು ಮಾಡಿದೆ ನಾನು. ಎಪಿಸೋಡ್ ವೈಸು ಮಾಡ್ಕೊಂಡು ಹೋದೆ. ಅವಾಗ ಬಿಡಿ 3,000 ರೂಪಾಯಿ ಕೊಡ್ತಾ ಇದ್ರು ನಮ್ಗೆ ಫೋರ್ ಎಪಿಸೋಡಿಗೆ. ಹೌದು ಹೌದು, ಅವಾಗ ಕಿಂಗು. ಫಸ್ಟ್ ಟೈಮು ನಾನು ಒಂದು ಬೈಕ್ ತೊಗೊಂಡೆ ಅವಾಗ. ನೋಡಿ, ನಮ್ಮ ಜೀವನದಲ್ಲಿ ನಮ್ಮ ತಂದೆ ನಮಗೆ ಏನೂ ಕೊಡಿಸಿಲ್ಲ, ಸೈಕಲ್ ಆಗಲಿ ಇಲ್ಲಾಗಲಿ ಏನು. ಯಾಕಂದ್ರೆ ಪಾಪ ನಮ್ಮ ತಂದೆ 3 ಜನಕ್ಕೂ ಇಂಗ್ಲೀಷ್ ಮೀಡಿಯಂ ಓದಿಸ್ತಾ ಇದ್ದಿದ್ದು, ನಮ್ಮ ತಂದೆ ಒಬ್ಬರೇ ದುಡಿತಾ ಇದ್ದಿದ್ದು. ಬೆಂಗಳೂರು ಸಿಟಿ ಎಂಥದಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಎಷ್ಟು ಕಷ್ಟ ಇದೆ ಅಂತ ಅಲ್ವಾ. ಈಗಿನ ಜನ್ರೇಷನಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡಬೇಕು ಅಲ್ಲ, ಸರಿ ಜಗಳ ಆಡಬೇಕಲ್ಲ, ಅದು ಮನೆಗೆ ಬಂದಮೇಲೆ ಕೆಲಸಕ್ಕೆ ಹೋಗಲೇಬೇಕು. ಈಗಿನ ಜನ್ರೇಷನಲ್ಲಿ ಪ್ರತಿಯೊಬ್ಬರು ಗಂಡ ಹೆಂಡತಿ ಜಗಳ ಆಡೋಕ್ಕೆ, ಆಡೋದು ಮುಖ್ಯ ಅಂತಲ್ಲ, ಬಟ್ ಕೆಲಸಕ್ಕೆ ಹೋಗೋದು ಮುಖ್ಯನೇ. ಇಬ್ಬರು ದುಡಿದ್ರೇ ಜೀವನ ಮಾಡೋಕ್ಕೆ ಸಾಧ್ಯ ಬೆಂಗಳೂರಂಥ ಸಿಟಿಯಲ್ಲಿ ಅಲ್ವಾ. ನಮ್ಮ ಉತ್ತರ ಕನ್ನಡ ಹುಬ್ಳಿಯಲ್ಲೆಲ್ಲ ಬಿಡಿ, ಚಿಕ್ಕ ಚಿಕ್ಕದಲ್ಲೆಲ್ಲ ಕಡಿಮೆ ಬಜೆಟ್ ಎಲ್ಲ ಸ್ವಲ್ಪ ನಡೆಯುತ್ತೆ. ಸೊ ಹಿಂಗಿತ್ತು ಅವಾಗ. ಸೊ ನಾವಿದ್ದಿದ್ದು ಹಂಚು ಮನೆಯಲ್ಲ ಅವಾಗ, ಹಂಚು ಮನೆಯಲ್ಲಿ ಫುಲ್ಲು ಸೋರೋದು, ಹಂಚೆಲ್ಲ ಸೋರೋದು. ಅವಾಗ ಹೆಗ್ಗಣ ಎಲ್ಲ ಓಡಾಡಿ ಓಡಾಡಿ ಹಂಚೆಲ್ಲ ತಳ್ಳೋಗ್ಬಿಡೋದು, ಹಂಗಿತ್ತು, ನೀರು ಸೋರ್ತಾಯಿತ್ತು. ಫಸ್ಟ್ ಟೈಮು ನಾನು ಮನೇನ ಶಿಫ್ಟ್ ಮಾಡಿದ್ದು ನನ್ನ ಕುರಿಗಳು ಸರ್ ದುಡ್ಡಲ್ಲಿ. 25,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಮೋಲ್ಡ್ ಮನೆಗೆ ನನ್ನ ತಂದೆ ತಾಯಿಗೆ ಕರ್ಕೊಂಡು ಹೋಗಿದ್ದು ನಾನೇ ಮೋಲ್ಡ್ ಮನೆಗೆ. ಸೊ ಹಿಂಗಿದೆ, ಅಲ್ಲಿಂದ ದುಡಿಮೆ ಶುರುವಾಯಿತು.
ಟ್ರ್ಯಾಕಿಗೆ ಬಂತು ಅವಾಗ. ಹೌದು ನಮ್ಮ ಜೀವನ, ಹೌದು ಹೌದು ನನ್ನ ಲೈಫು ಟ್ರ್ಯಾಕಿಗೆ ಬಂತು. ಮದುವೆ ಪ್ಲಾನ್ ಯಾವಾಗ ಮಾಡಿದ್ರಿ? ಮದುವೆ ಪ್ಲಾನ್ ಏನಿಲ್ಲಪ್ಪ, ನಂಗೇನು ಮದುವೆ ಪ್ಲಾನ್ ಅಂತ ಏನೇ ಇರಲಿಲ್ಲ. ಮದುವೆ ಪ್ಲಾನ್ ಏನಕ್ಕೆ, ಇವಾಗ ದುಡಿತಾ ಇದೀವಿ. ಮದುವೆ ಅನ್ನೋದು ಅದು ಒಂದು ಕಾನ್ಸೆಪ್ಟ್ ಇರಲಿಲ್ಲ ನಮ್ಮ ಕಾನ್ಸೆಪ್ಟಲ್ಲಿ. ಲವ್ ಅನ್ನೋ ಕಾನ್ಸೆಪ್ಟ್ ಇತ್ತು ಅವಾಗ. ಆ ಲವ್ ಅಷ್ಟು ತುಂಟರ್ ಆಗಿರುವಂತ ಕುರಿ ಸುನಿಲ್ ಅವರಿಗೆ ಲವ್ ಆಗಿರ್ಲಿಲ್ವಾ? ಲವ್ ಆಗಿತ್ತಪ್ಪ, ಆಗಿತ್ತು. ಒಂದು ಹ್ಯಾಂಡಿಕ್ಯಾಪ್ ಮೇಲೆ ಅಯ್ಯೋ ಆಗಿದ್ದು. ಒಂದೇ ಒಂದು ನನ್ನ ರಿಜೆಕ್ಟ್ ಮಾಡ್ಬಿಟ್ಲು ಅವಳು, ನನ್ನ ರಿಜೆಕ್ಟ್ ಮಾಡ್ಬಿಟ್ಲು. ಒಂದು 6 ವರ್ಷ ಲವ್ ಮಾಡಿ ಹಿಂದೆ ಹೋಗ್ತಿದ್ದೆ, ಬರೀ ಹಾಯ್ ಬಾಯ್ ಅವಳು ಹಾಯ್ ಅಂದ್ಬಿಟ್ರೆ ನನ್ನ ಖುಷಿ ಫುಲ್. ಅವತ್ತಿನ ದಿವಸ ಒಂದು ತಿಂಗಳು ಖುಷಿಯಾಗಿರ್ತಿದ್ದೆ, ಒಂಥರ ರೀಚಾರ್ಜ್ ಮಾಡ್ದಂಗೆ ಅದು ಹಾಯ್ ಅಂದ್ಬಿಟ್ರೆ. ಹಂಗಿತ್ತು ನನ್ನ ಜೀವನ. ಮನಸ್ಸಿಗೆ ತುಂಬ ನೋವಾಗಿದೆ ರೀ. ಫಸ್ಟ್ ಲವ್ ಯಾವಾಗಲೂ ಲವ್ವೇ, ಸೆಕೆಂಡ್ ಲವ್ ಆಗುತ್ತಲ್ಲ ಅದು ಪ್ಯೂರ್ ಲವ್ ಇರೋದಿಲ್ಲ. ಅದಕ್ಕೆ ನನಗೆ ಒಂದು ಟ್ರ್ಯಾಕ್ ಕಲಿತೆ ನಾನು. ಫಸ್ಟ್ ಲವ್ ಮಾಡಿದಾಗ ತುಂಬ ಫೀಲಿಂಗ್ ಹೋಗ್ಬಿಟ್ಟಿದೆ, ಹುಚ್ಚ ಒಂಥರ ಸೈಕೋ ಥರ ಆಗ್ಬಿಟ್ಟಿದ್ದೆ ನಾನು. ಎಲ್ಲರೂ ಏನು ಮಾಡ್ತಾರಂದರೆ ದುಃಖದೊಳಗಡೆ ಎಣ್ಣೆಗೆಣ್ಣೆ ಹಾಕ್ಕೊಂಡು ಮಲಗಿಬಿಡ್ತಾರೆ, ಕರೆಕ್ಟ್ ಅಲ್ವಾ? ತುಂಬ ಬೇಜಾರಾದರೆ ನಾನು ಎಣ್ಣೆ ಹೊಡೆಯಲ್ಲ ಏನಿಲ್ಲ, ಈ ಪಾನ್ ಪರಾಗ್ ಬರ್ತಾ ಇತ್ತು ಅದನ್ನ ಹಾಕ್ಕೊಂಡು ಹಿಂಗೆ ಮಲ್ಕೊಂಡ್ಬಿಡ್ತಿದ್ದೆ. ನನಗೆ ಅದೇ ಗಿಬ್ ಮಾಡೋದು ತಲೆ. ಸೊ ಹಿಂಗಿತ್ತು, 6 ವರ್ಷ ಹಿಂದೆ ಹೋದೆ. ನೋಡಿ ನನ್ನ ಅದೃಷ್ಟ ಹಿಂಗಿದೆ ನೋಡಿ, ನಂದು ದೇವರ ಕಲೆ ಹೆಂಗೆ ಕೊಟ್ಟಿದ್ದಾನೆ. ಆ ಟಿಫನ್ ಬಾಕ್ಸ್ ಅನ್ನ ಸಾಂಬಾರು ಹಾಕೊಂಡು ಹಿಂಗೆ ಟಿಫನ್ ಇಟ್ಕೊಂಡು 2 ಬಸ್ ಇಟ್ಕೊಂಡು ಹೋಗ್ತಿದ್ದೆ. ಅವಳು ಗಾಡಿಯಲ್ಲಿ ಹೋಗೋಳು, ಸ್ಕೂಟಿ ಅವಾಗೆಲ್ಲ ಫೇಮಸ್ ಗೊತ್ತಲ್ವ, ಅದರಲ್ಲಿ ಹೋಗೋಳು. ನಾವು ಸನ್ನಿ ಅಂತ ಬಂದಿತ್ತು ಒಂದು, ಗೊತ್ತಾ ನಿಮಗೆ? ಸನ್ನಿ ಗಾಡಿ ಇತ್ತೊಂದು, ಕೆಲವ್ರಿಗೆ ಗೊತ್ತಿರುತ್ತೆ ಸನ್ನಿ ಅಂತ. ಸ್ಕೂಟಿಕ್ಕಿಂತ ಮುಂಚೆ ಬಂದಿದ್ದು ಒಂದು ಸನ್ನಿ ಅಂತ, 20,000 ರೂಪಾಯಿನೋ ಅದು, 20-25,000 ರೂಪಾಯಿ ಆ ಟೈಮಲ್ಲಿ. ಅದು 1998-95 ಒಳಗಡೆಲ್ಲ ಅಷ್ಟೇ ಅದು ರೇಟು. ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ದೆ, ಅವ್ರು ನೋಡ್ಕೊಂಡು ಅವ್ರ ಗಾಡಿಯಲ್ಲಿ ಹೋಗೋರು. ಹಿಂಗಿತ್ತು ನಮ್ಮ ಪರಿಸ್ಥಿತಿ ಅವಾಗ. ಆಯ್ತಾ? ಸೊ ಲವ್ ಅಂತೂ ಕೈ ಹಿಡಿಲಿಲ್ಲ. ಮನೆಯಲ್ಲಿ ಒಪ್ಸಿ ಮಾಡಿರುವಂತ ಮದ್ವೆ. ನೀವು ಹೆಣ್ ಕೇಳಕ್ ಹೋದಾಗ ಅಂದ್ರೆ ನಿಮ್ಮ ಹೆಂಡತಿಯವರು ಮನೆಯವರು ಫುಲ್ ಫೇಮಸ್ ಆಗಿರುವಂತ ಒಬ್ರು ಆಕ್ಟ್ರು, ಕುರಿಗಳ ಸರ್ ಅಲ್ಲಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರುವಂತ ನಟ ನಮ್ಮ ಮಗಳನ್ನ ಮದ್ವೆ ಆಗ್ಲಿಕ್ಕೆ ಬಂದಿದ್ದಾರೆ ಅಂತಂದಾಗ ಆ ವೈಬ್ಸ್ ಹೆಂಗಿತ್ತು ಸರ್? ವೈಬ್ಸ್ ಏನ್ ಗೊತ್ತಾ, ಅದಕ್ಕಿಂತ ಮುಂಚೆ ಹೇಳ್ತೀನಿ. ಹೆಣ್ ನೋಡಕ್ ಹೋಗಿದೀವಿ ನಾವು, ಹೆಣ್ ಹೆಂಗಿದ್ರು ಅಂದ್ರೆ ನಮ್ಮ ಅಮ್ಮನ ತರ ಇದ್ರು, ಸೈಜು ಇದೆಲ್ಲ. ನಾನು ಎದ್ರ್ಕೊಂಡ್ಬಿಡ್ತಿದ್ದೆ, ಇವ್ರು ಯಾರು ಮೋಸ್ಟ್ಲಿ ಇವ್ರ ಅಮ್ಮ ಇರಬೇಕು, ಅವ್ರ ಮಗಳು ಆಮೇಲೆ ಬರ್ತಾಳೆ ಅನ್ಕೊಂತಿದ್ದೆ. ಅಲ್ಲಿ ತಂದು ಕುಂದ್ರಸ್ತಾರಲ್ಲ ಚೇರ್ ಮೇಲೆ, ನಾನು ಫಸ್ಟ್ ಟೈಮ್ ಅಲ್ಲ ನೋಡೋಕ್ಕೋಗಿರೋದು. ಕನ್ಫ್ಯೂಸ್ ಏನಾಗಿಲ್ಲ, ಆಮೇಲೆ ಕನ್ಫರ್ಮ್ ಆಯಿತು, ಓ ಇದು ಹೆಣ್ಣು ಇವ್ರ ಅಮ್ಮ, ಈ ಥರ ಟೀ ತಂದು ಕೊಡ್ತಾರೆ, ಸ್ವೀಟ್ ತಂದು ಕೊಡ್ತಾರೆ ಅಂತ. ಎರಡು ನೋಡಿದ್ದು, ಬಡವ್ರಿಗೆ ಆದರೂ ಪರವಾಗಿಲ್ಲ ಅಲ್ವಾ, ಒಂದೇ ಪ್ರೀತಿಯಾಗಿರಬೇಕು, ಒಂದೇ ಮನಸ್ಸಿಂದ ಪ್ರೀತಿಸಬೇಕು ಅಂಥವ್ರು ಬೇಕು, ಕರೆಕ್ಟ್ ಅಲ್ವಾ? ಆ ಥರ ಹುಡುಕ್ತಾ ಇದ್ದೆ, ಸಿಗಲಿಲ್ಲ. ಆಮೇಲೆ ಯಾಕೆ ಬೇಕೀಗ ಒಳ್ಳೆ ಹೆಸರಲ್ಲಿದ್ದೀನಿ, ಹಾಳು ಮಾಡ್ಕೊಳ್ಳೋದು ಯಾಕೆ ಬೇಕು ಅಲ್ವಾ? ಆಮೇಲೆ ಈಗ ನಾವು ಕಲಾವಿದರು, ನಮ್ಗೆ ಕೆಲಸ ಇರುತ್ತೆ ಇರಲ್ವೋ, ಈಗ ನಾಳೆ ಅವಳು ಕಟ್ಕೊಂಡು ಪಾಪ ಶ್ರೀಮಂತ ಹುಡುಗಿನ, ಅವ್ಳ ಜೀವನ ಹಾಳಾಗಿ ಹೋಗೋದು ಬೇಡ, ಕರೆಕ್ಟ್ ಅಲ್ವಾ? ನಮಗೆ ಅಡ್ಜಸ್ಟ್ ಆಗೋರು, ನಮ್ಮ ಲೆವೆಲಲ್ಲಿ ಇರೋರು, ನಮ್ಮ ಬರ್ತಾನ ನಮ್ಮ ಲೆವೆಲ್ಗೆ ಏನಿದಾರೋ ಅವ್ರನ್ನ ಮದುವೆ ಆದರೆ ನಮ್ಮ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರಂತ ಮನೆಯವ್ರಿಗೆ ಜವಾಬ್ದಾರಿ ಬಿಟ್ಬಿಟ್ಟೆ. ಸೊ ಅವರೇ ನೋಡಿ ಅವರೇ ಮದುವೆ ಮಾಡಿದ್ರು, ಮದುವೆ ಆದೆ. ನನ್ನ ಹೆಂಡತಿ ಹೆಸರು ಶೀತಲ್ಲು ಅಂತ. ಓಕೆ ಓಕೆ. ಈ ಅಷ್ಟೊಂದು ಫೇಮಸ್ ಆಗಿರುವಂತಹ ಕುರಿ ಸುನಿಲ್ ಅವರು ಅತಿ ಹೆಚ್ಚು ಸಂಭಾವನೆ ಪಡೆದಿರುವಂತಹ ಕ್ಷಣ ಯಾವುದು? ಎಷ್ಟು ತಗೊಂಡಿದ್ರಿ ಸಂಭಾವನೆ? ನಾನು ತಗೊಂಡಿದ್ದೀನಪ್ಪ ಸಿನಿಮಾಗಳಲ್ಲಿ, 2-3 ಲಕ್ಷದವರೆಗೂ ತಗೊಂಡಿದ್ದೀನಿ ಸಿನಿಮಾದಲ್ಲಿ. ನಾನು ಅಜಯ್ ಫಿಲಮಲ್ಲೂ ತೊಗೊಂಡಿದ್ದೀನಿ, ರಾಕ್ ಲೈನ್ ಸರ್ ವೆಂಕಟೇಶ್ ಅವ್ರ ಬ್ಯಾನರ್ಲ್ಲಿ ತೊಗೊಂಡಿದ್ದೀನಿ. ಕೋಲಾಹಲ ಅಂತ ಮಾಡಿದೆ, ಸುಮಾರು ಸಿನಿಮಾ ಇದೆ, ಬಾಬಾ ಅಂತ ಮಾಡಿದೆ. ಎಕ್ಸಾಕ್ಟ್ ಫಿಗರ್ ಹೇಳ್ಬೋದಾ? ಫಿಗರ್ ಅಂತ ಏನಿಲ್ಲ, ಫಿಗರ್ ಅಂತ ಏನಿಲ್ಲ, ಸಂಬಳ ಒಟ್ಟು ಏನು ಗೊತ್ತಾ ರೀ, ಕೆಲವ್ರು ಏನು ಮಾಡ್ತಾರೆ ಅಂದರೆ ಪ್ಯಾಕೇಜಲ್ಲಿ ಮಾತಾಡ್ತಾರೆ, ಇಷ್ಟು ದಿವಸ ಮಾಡ್ತೀನಿ ಅಂತ. ಆಮೇಲೆ ನಾನು ಯಾವತ್ತು ಡಿಮ್ಯಾಂಡ್ ಮಾಡಿ ಒಂದು ದಿವಸಕ್ಕೆ 2 ಲಕ್ಷ ಕೊಡು 3 ಲಕ್ಷ ಕೊಡು ಅಂತ ನಾನು ಡಿಮ್ಯಾಂಡ್ ಮಾಡ್ದವನಲ್ಲ, ಇವಾಗಲೂ ಮಾಡಿಲ್ಲ. ನನಗೆ ಒಳ್ಳೆ ಮಾರ್ಕೆಟಲ್ಲಿ ಇದ್ದಾಗಲೂ ನಾನು ಯಾವತ್ತೂ ಯಾವ ಪ್ರೊಡ್ಯೂಸರ್ಗೂ ನಾನು ತೊಂದರೆ ಕೊಟ್ಟವನಲ್ಲ, ಡೇಟ್ ಆಗಲಿ ಟೈಮ್ ಆಗಲಿ ನಾನು ತೊಂದರೆ ಕೊಟ್ಟವನಲ್ಲ. ಬಟ್ ಅಲ್ಲಿರೋರು ಕೆಲವರು ಸುಳ್ಳು ಹೇಳಿ ನನ್ನ ಹಾಳು ಮಾಡಿದ್ದಾರೆ, ಕೆಲವರು ಇದ್ದರು ಹಾಳು ಮಾಡಿದ್ದಾರೆ ಅವ್ರು ನನಗೆ. ಆಯಿತಾ? ಸೊ ಹಾಗಾಗಿ ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಡಿಮ್ಯಾಂಡು ಮಾಡಿಲ್ಲ, ಏನೂ ಮಾಡಿಲ್ಲ. ಅವ್ರು ಕೊಟ್ಟರೆ ಪೇಮೆಂಟಲ್ಲಿ ಇಷ್ಟು ಕೊಡ್ತೀನಿ ಸರ್, ನನಗೆ ಇಷ್ಟು ಕೊಡಿ ಒಂದು ದಿವಸಕ್ಕೆ, ಇಲ್ಲಪ್ಪ ಇಷ್ಟು ಕೊಡ್ತೀವಿ. ಆಯಿತು, ಇಷ್ಟರಲ್ಲೇ ನಾನು ಮಾಡ್ಕೊಂಡು ಬಂದಿದ್ದೀನಿ, ಡಿಮ್ಯಾಂಡ್ ಮಾಡಿಲ್ಲ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾನು ಲೈಫಲ್ಲಿ ಸೆಟ್ಲ್ ಆಗಬೇಕಾಗಿತ್ತು. ಆಮೇಲೆ ನಾನು ಇನ್ನೂ ಸಿನಿಮಾ ಫೀಲ್ಡಲ್ಲಿ ಇದ್ದೀನಿ ಸರ್. ನಿಮ್ಮ ಗ್ರಾಫು ಹಿಂಗೆ ಏರ್ತಾ ಇದ್ದಿದ್ದು ಒಂದೇ ಕ್ಷಣ ಯಾಕೆ ಸರ್ ಡೌನ್ಫಾಲ್ ಆಗಿಬಿಡ್ತು, ಏನಾಯಿತು? ನಾನು ಡೌನ್ಫಾಲ್ ಅನ್ನೋಕ್ಕೆ ಏನಾಗಿಲ್ಲ, ನಾನು ಒಂದು ಇಬ್ಬರಿಗೆ ಅದೇ ಗೊತ್ತಿರುತ್ತೆ ಎಲ್ರಿಗೂ, ಬಿಡಿ ಅವ್ರು ಹೆಸರು ಎತ್ತಬಾರ್ದು. ನಮಗೆ ಅದು ಏನಂದರೆ ಇದು ಅಂಟ್ಕೊಂಬಿಡುತ್ತಂತೆ, ಶನಿ ಅಂಟ್ಕೊಂಡು ನಂಗೆ ಹೆಸರು ತೆಗಿಯಕ್ಕೆ ಹೋಗ್ಬಾರ್ದು, ಬಿಟ್ಟುಬಿಡಿ, ಬಿಟ್ಟುಬಿಡ್ಬೇಕು. ಏನು ಗೊತ್ತಾ, ಒಬ್ಬರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಅವ್ರು ಸರಿ ಇಲ್ಲ ಅಂದ್ರೆ ನಮ್ಮನ್ನು ಅವ್ರನ್ನ ದೂರ ಇಟ್ಬಿಡ್ಬೇಕು ನಾವು, ಕರೆಕ್ಟ್ ಅಲ್ವಾ? ಸೊ ಹಾಗೆ ದೂರ ಇಟ್ಬಿಟ್ಟಿದ್ದೀನಿ. ನನಗೇನು ಡೌನ್ ಆಗಿಲ್ಲ, ಆ್ಯಕ್ಚುಲಿ ಡೌನ್ ಆಗಿರೋದು ನನ್ನ ಯಾರು ತುಳಿದ್ರೂ ಅವ್ರು ಡೌನ್ ಆಗಿಬಿಟ್ಟಿದ್ದಾರೆ, ನಾನು ಡೌನ್ ಆಗಿಲ್ಲ. ಯಾಕಂದರೆ ನಾನು ಒಳ್ಳೆ ದಾರಿಯಲ್ಲಿ ಬಂದವನು, ಇನ್ನೂ ಇವತ್ತು ಫಿಲಮ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಇನ್ನೂ 18 ಸಿನಿಮಾ ನಂದು ರಿಲೀಸ್ ಆಗೋದಿದೆ, ಸುಮಾರು ಸಿನಿಮಾ ಇದೆ, ಸಹಾರಾ ಇದೆ, ಆಮೇಲೆ ಲೈಲಾ ಮಜುನ್ ಲವ್ ಸ್ಟೋರಿ ಇದೆ, ಮೊದಲ ಪ್ರೀತಿ ಇದೆ, ಆಮೇಲೆ ಸಲಾಮ್ ಬೆಂಗಳೂರು, ಬ್ಯಾಂಗ್ಳೂರು ಇನ್ನು, ಶೈಬಿಯಾ, ಸುಮಾರಿದೆ. ಈಗ ಮೊನ್ನೆ ಒಂದು 2 ಸಿನಿಮಾ ರಿಲೀಸ್ ಆಯಿತು ನಮ್ಮದು, ಇದೆ ಸುಮಾರು ಸಿನಿಮಾ ಇದೆ ನಂದು ರಿಲೀಸ್ ಆಗೋದು. ಸರ್, ಇವಾಗ ಪ್ಯಾನ್ ಇಂಡಿಯಾದಲ್ಲೆಲ್ಲ ಸೌಂಡ್ ಮಾಡ್ತಾ ಇದೆ ಕನ್ನಡದ ಚಿತ್ರಗಳು, ಒಂದಾನೊಂದು ಕಾಲದಲ್ಲಿ ಅಷ್ಟೊಂದು ನಗಿಸಿದ್ರಿ ನೀವು ಚಿತ್ರ ರಸಿಕರನ್ನ, ಆದರೆ ಇವಾಗ ಅವಕಾಶಗಳು ಯಾಕೆ ಸಿಗ್ತಾ ಇಲ್ಲ ಅಂತ? ಅದು ಏನಾಗಿದೆ ಅಂದರೆ ನನಗೊಬ್ಬನಿಗೆ ಅಂತಲ್ಲ ಅವಕಾಶ ಸಿಗ್ತಾ ಇಲ್ಲ ಅಂತಲ್ಲ, ನನಗೆ ಸಿಗ್ತಾ ಇದೆಯಪ್ಪ. ಈಗ ನೋಡಿ ರೀಸೆಂಟಾಗಿ ಒಂದು 2-3 ಸಿನಿಮಾ ನಡೀತಾ ಇದೆ ನಂದು, ಮನೆ ಡಬ್ಬಿಂಗ ಮುಗಿಸ್ಕೊಂಬಂದೆ. ಸೊ ಏನಂದರೆ ಅವಕಾಶ ಏನಂದರೆ ಈ ನೋಟು ಬದಲಾವಣೆ, ಈ ರಿಯಲ್ ಎಸ್ಟೇಟು, ಈ OTT, ಸೊ ಇದು ಕೆಲವ್ರಿಗೆ ತೊಂದರೆ ಕೊಟ್ಟಿದೆ, ಇದು ಸತ್ಯ, ಈ ಮಾತು ಇದು ನಿಜ.
ಆಮೇಲೆ ಈ ಓ ಟಿ ಟಿ ಒಳಗೆಲ್ಲ ಸಿನಿಮಾಗಳು ಹಾಕೊಂಡ್ಬಿಡ್ತಾರಲ್ಲ. ಸೊ ಹಿಂಗಾಗಿ ಪ್ರತಿಯೊಬ್ಬರು ಕಲಾವಿದರಿಗೂ ತೊಂದರೆ ಆಗಿದೆ, ನಮ್ಗಂತಲ್ಲ ಬಿಸ್ನೆಸ್ನವ್ರಿಗೂ ತೊಂದರೆ ಆಗಿದೆ ಇದರಿಂದ. ಕೆಲವರು ಹೇಳ್ತಾರೆ ಕುರಿ ಪ್ರತಾಪ್ ಮತ್ತು ಚಿಕ್ಕಣ್ಣನ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೈಕೊಂಡೆ ಅವಕಾಶಗಳನ್ನ ಕಡಿಮೆ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಮತ್ತೆ ಯಾಕೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತಂದ್ರೆ ಬರೀ ಅವರು ಅವರತ್ತ ಬೆಟ್ ಮಾಡಿ ತೋರಿಸ್ತಾ ಇದ್ದಾರೆ ಅಷ್ಟೇ, ತಮ್ಮಲ್ಲೇ ಏನೋ ತಪ್ಪುಗಳಿದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೇನು ಉತ್ತರ ಹೇಳ? ಓಕೆ, ಏನಂದ್ರೆ ನೀವು ಚಿಕ್ಕಣ್ಣ ಪ್ರತಾಪಿಗೆ ಬೈದಕ್ಕೆ ನನಗೆ ಅವಕಾಶ ಕಡಿಮೆ ಇದೆ, ಯಾಕೆ ಅವ್ರನ್ನ ಸಿಎಂ ಸಿನಿಮಾದ ಪಿಎಂ ಸಿಎಂ ಅವರಿಬ್ರು ಅವ್ರು ನನಗೆ ಅವಕಾಶ ಕಡಿಮೆ ಮಾಡ್ಸೋಕ್ಕೆ, ಕರೆಕ್ಟ್ ಅಲ್ವಾ? ಅವ್ರಿಗೆ ಅವಕಾಶ ಕೊಡ್ಸಿರೋದು ನಾನು ಬಿಟ್ಟಾಕಿ ಅದು ಬೇಡ ಆಯಿತಾ. ಒಂದೇನು ಅಂದರೆ ಬಕೆಟ್ ಹಿಡಿದವ್ರಿಗೆ ಬಕೆಟ್ ಇರೋವ್ರಿಗೂ ಮಾತ್ರ ಅವಕಾಶ, ನಾವು ಬಕೆಟ್ ಹಿಡಿದವರಲ್ಲ. ನಮಗೆ ದೇವರು ಅವಕಾಶ ಕೊಟ್ಟಿದ್ದಾನೆ, ಆಮೇಲೆ ಒಳ್ಳೊಳ್ಳೆ ಕ್ಯಾರೆಕ್ಟ್ಗಳು ನಾನು ಮಾಡಿದ್ದೀನಿ. ಏನಾಗ್ಬಿಟ್ಟಿದೆ ಅಂದರೆ ಈಗ ಕೆಲವರು ಗುಂಪುಗಾರಿಕೆಗಳು ಆಗ್ಬಿಟ್ಟಿದೆ ಸಿನಿಮಾಗಳಲ್ಲಿ. ಹೆಂಗಂದರೆ ಅವ್ರವ್ರ ಟೀಮ್ಗಳನ್ನೇ ಹಾಕೊತಾರೆ, ಯಾರಿಗೆ ಬೇಕು ಅವ್ರು ಹಾಕೊತಾರೆ. ಜನಕ್ಕೆ ಯಾರು ಇಷ್ಟನೋ ಅವ್ರನ್ನ ನೋಡಿ ಹಾಕೊತಾ ಇಲ್ಲ ಸಿನಿಮಾದಲ್ಲಿ, ಅರ್ಥ ಆಯ್ತಲ್ವ ನಿಮಗೆ? ಜನಕ್ಕೆ ಯಾರು ಬೇಕೋ ಅವ್ರು ಕೇಳಿ ಹಾಕೊಳ್ತಾ ಇಲ್ಲ, ಅವ್ರಿಗೆ ಯಾರು ಬೇಕೋ ಅವ್ರಿಗೆ ಯಾರು ತುಂಬ ಫ್ರೆಂಡ್ಲಿ ಆಗಿದ್ದಾರೆ ಅವ್ರನ್ನ ಹಾಕೊತಾ ಇದ್ದಾರೆ, ಆಮೇಲೆ ಕಡೆಗೆ ಅವರೇ ಕುತ್ಕೊಂಡು ಸಿನಿಮಾ ನೋಡ್ತಾ ಇರೋ ಥಿಯೇಟ್ರಲ್ಲಿ. ಸೊ ಹಂಗಾಗಿದೆ ಇವಾಗ, ಯಾರು ಬೇಕು ಜನಕ್ಕೆ ಯಾರು ಇಷ್ಟ ಕಲಾವಿದ್ರು ಅಂತ ಕೇಳ್ತಾ ಇಲ್ಲ, ಅವ್ರಿಗೆ ಇಷ್ಟ ಬಂದವ್ರನ್ನ ಹಾಕ್ಕೊಂಡೆ ಈ ಥರ ಆಗ್ತಾ ಇರೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಅವಕಾಶ ಕೊಡ್ಸೋಕ್ಕೆ ಆಗಿಲ್ಲ ಅಂದರೂ ಸಹ ಹೊಟ್ಟೆ ಕಲ್ಲಾಕೋ ಕೆಲಸ ಮಾಡಬಾರ್ದು, ನಮಗೆ ಬರೋ ಅವಕಾಶ ನಮಗೆ ಬಂದೇ ಬರುತ್ತೆ, ಕರೆಕ್ಟ್ ಅಲ್ವಾ? ಹಂಗೆ ಈಗ ಏನಾಗುತ್ತೆ ಅಂದರೆ ಕೆಲವರಿಗೆ ಅರ್ಧ ರಾತ್ರಿಯೊಳಗೆ ಐಶ್ವರ್ಯ ಬಂದರೆ ಛತ್ರಿ ಹಿಡಿತಾರಂತಲ್ಲ, ಅಂಥ ಕೆಲಸ ಮಾಡೋರು ತುಂಬ ಜನ ಇದ್ದಾರೆ. ದೀಪ ಆರೋ ಟೈಮ್ಗೇನೋ ಜಾಸ್ತಿ ಉರಿಯುತ್ತಂತಲ್ಲ, ಹೌದಾ? ನಿಜಾನ ರೀ? ಇಲ್ಲ ನಿಮ್ ಕೇಳ್ತಾ ಇದ್ದೀನಿ, ಹೌದಾ? ಇಲ್ಲ, ಅದೊಂದು ಗಾದೆನೇ. ಗಾದೆ ಇದೆಯಾ? ಇದು ನನಗೊಬ್ರು ಹೇಳಿದ್ರು, ದೀಪ ಆರೋ ಟೈಮ್ ಜಾಸ್ತಿ ಉರಿಯುತ್ತೆ ಅಂತ ನನಗೆ ಹೇಳಿದ್ರು. ಆಮೇಲೆ ಅವ್ರ ದೀಪ ಆರೋಗ್ಬಿಟ್ಟೈತೆ, ನಂದು ದೀಪ ಇತ್ತಳಿದು, ಅದಕ್ಕೆ ಎಣ್ಣೆ ಹಾಕೊಂಡು ನಾನು ಮತ್ತೆ ಹಚ್ಚಿಸ್ಕೋತೀನಿ. ಅವನದು ದೀಪ ಪಣತಿ ಒಡೆದೋಗ್ಬಿಟ್ಟೈತೆ, ಇನ್ನು ಅದು ಯಾವತ್ತೂ ಅಂಟಲ್ಲ, ಜ್ಞಾಪಕ ಇರಲಿ. ಈಗ ನೀವು ಅಷ್ಟೆಲ್ಲ ಬೈತಾ ಇದ್ರು ಕುರಿ ಪ್ರತಾಪ್ ಅವರಾಗಿರ್ಬೋದು ಚಿಕ್ಕಣ್ಣ ಅವರು, ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ? ಅವ್ರು ಎದುರುಗಡೆ ಬಂದು ಕೂತ್ಕೊಂಡ್ರೆ ರಿಯಾಕ್ಟ್ ಮಾಡಿಸ್ತೀನಿ ನಾನು, ಕುಂದ್ರಿಸಿ. ಅವ್ರು ಏನಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ಹೇಳಿ ಅವ್ರು ಸುಮ್ಮನಾಗ್ಬಿಟ್ಟು? ಏನು ಗೊತ್ತೇನು ರೀ, ಅವ್ರು ಮಾಡಿರೋ ತಪ್ಪುಗಳೆಲ್ಲ ನನಗೆ ಗೊತ್ತಾಗ್ಬಿಡುತ್ತೆ, ಹಿಡಿದಾಕ್ಬಿಟ್ಟಿದ್ದೀನಿ. ಆಮೇಲೆ ಯಾರ್ಯಾರು ಬೇಕೋ ಅವ್ರು ಸಾಕ್ಷಿಗಳನ್ನ ಇಟ್ಕೊಂಡ್ಬಿಟ್ಟಿದ್ದೀನಿ, ಅವ್ರು ಹೇಳಿರೋದೆಲ್ಲ ರೆಕಾರ್ಡ್ ಇಟ್ಕೊಂಡ್ಬಿಟ್ಟೆ ನಾನು. ಯಾರ್ಯಾರು ನನಗೆ ನನ್ನ ಬಗ್ಗೆ ಎಲ್ಲ ಹೇಳಿ ನನಗೆ ಹೊಟ್ಟೆ ಕಲಾಕರ ಕೆಲಸ ಮಾಡಿದ್ದಾರೆ, ಅದು ಒಳ್ಳೇದಲ್ಲ. ಎಷ್ಟು ದಿವಸ ರೀ ಅದು? ಏನು ಯಾವುದು ಅಲ್ಲ, ಯಾಕೆ ಪ್ರಾಬ್ಲಮ್ ಆಯ್ತಿದ್ದೆಲ್ಲ ನೀವೆಲ್ಲ? ಪ್ರಾಬ್ಲಮ್ ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲಪ್ಪ, ನಮ್ದು ಪ್ರಾಬ್ಲಮ್ ಇಲ್ಲ, ನನ್ನ ಕಡೆಯಿಂದ ಇಲ್ಲ, ಎಲ್ಲ ಅವ್ನ ಕಡೆಯಿಂದ ಆಗಿರೋದು. ಅವನಿದ್ದ ನನ್ನ ಜೊತೆ ಒಬ್ಬನು, ಅವ್ನ ಹೆಸರು ಎತ್ತಬಾರ್ದು ಬಿಡಿ, ನನಗೆ ಒಂಥರ ಇದು ಬಂದು ವಾಂತಿ ಬಂದಂಗೆ ಆಗುತ್ತೆ, ಅವ್ನ ಹೆಸರು ಎತ್ತಬಾರ್ದು. ಹೊಲಸು ಯಾವತ್ತು ಈಗೇನು ಗೊತ್ತಾ, ಅಲ್ಲಿ ಕೊಚ್ಚೆ ಇದೆ ಅಂದ್ರೆ ನಾವು ಕಲ್ಲು ಹಾಕಿದ್ರೆ ಯಾರಿಗೆ ಸಿಡಿಯುತ್ತೆ? ನಮಗೆ ಸಿಡಿಯುತ್ತಲ್ವಾ? ಹಂಗೆ ಅದು ಕೊಚ್ಚೆ, ಅದು ನಾವು ಕಲ್ಲು ಹಾಕಕ್ಕೆ ಹೋಗಬಾರ್ದು, ಕೊಚ್ಚೆ ಇದೆ ಅಂತ ದೂರ ಹೋಗ್ಬಿಡ್ಬೇಕು. ಆ ಥರ ನಾನು ಈಗ ದೂರ ಹೋಗ್ಬಿಟ್ಟಿದ್ದೀನಿ, ಕೊಚ್ಚೆ ಕಡೆ ಹೋಗಕ್ಕೆ ಹೋಗಲ್ಲ ನಾನು. ನೀವು ಹಲವು ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದೀರ ಅವರಿಬ್ರಿಗೂ ಅವಕಾಶ ಕೊಡಿಸಿದ್ ನಾನೇ ಅಂತ, ಬಟ್ ಅವ್ರು ಈವರೆಗೂ ಇಲ್ಲಿವರೆಗೂ ಹೇಳ್ಕೊಂಡಿಲ್ಲ, ಏನನ್ಸುತ್ತೆ? ಯಾಕೆ ಹೇಳಲ್ಲ ಅಂದರೆ ಯಾಕೆ ಹೇಳ್ತಾರೆ, ಲಾಸ್ ಅವ್ರಿಗೆ ಅಲ್ವಾ? ಈಗ ಏನಾಗ್ಬಿಡುತ್ತೆ ಅಂದ್ರೆ ಅವಮಾನ ಆಗ್ಬಿಡುತ್ತೆ ಅವ್ರಿಗೆ, ಹೌದು ಇವ್ನು ಕರ್ಕೊಂಡ್ಬಂದಿದ್ದು ಅಂದ್ಬಿಟ್ರೆ ಅವಮಾನ ಆಗ್ಬಿಡುತ್ತಲ್ಲ, ಅದಕ್ಕೆ ಹೇಳಿಲ್ಲ ಅಷ್ಟೇ, ಇನ್ನೇನಿಲ್ಲ ಅಷ್ಟೇ, ಇನ್ನೇನಿಲ್ಲ. ಓಕೆ ಓಕೆ, ನಿಮ್ಗೆ ಯಾರಾದರೂ ನಿರ್ದೇಶಕರ ಮೇಲಾಗಿರ್ಬೋದು ನಿರ್ಮಾಪಕರ ಮೇಲಾಗಿರ್ಬೋದು ಕೋಪ ಇದೆಯಾ ಈ ವಿಚಾರಕ್ಕೆ? ನನಗೆ ಬೆಲೆ ಕೊಡಲಿಲ್ಲ, ಯಾರೋ ಏನೋ ಹೇಳ್ತಾ ಇದ್ದಾರೆ ಅಂತ ಅದಕ್ಕೆ ಬೆಲೆ ಕೊಡ್ತಾ ಇದ್ದಾರೆ ಅಂತ. ಸೊ ಏನಾಗುತ್ತಂದ್ರೆ ನೋಡ್ರಿ, ಒಂದು ಹೇಳ್ತೀನಿ, ಒಂದು ದಿವಸಕ್ಕೆ 3-4 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಆ ಕಲಾವಿದನ ಕರೆಸ್ತಾರೆ ಆಯ್ತಾ, ಕಾಮಿಡಿನೇ ಆಗಿರ್ಬೋದು ಅಂತ ತಿಳ್ಕೊಳ್ಳಿ, 3-2 ಲಕ್ಷ ಕೊಡ್ತೀರಾ? ರೀ ನಾನು ಕಡಿಮೆಯಲ್ಲಿ ಮಾಡ್ತೀನಲ್ಲಪ್ಪ, 20,000-25,000 ರೂಪಾಯಿ ನಾವು ಮಾಡ್ತೀನಿ ಅಂದರೆ ನಮ್ಗೆ ಯಾಕೆ ಅವಕಾಶ ಕೊಡಲ್ಲ? ಲಾಸ್ ಯಾರಿಗೆ? ನನಗ ಅವ್ರಿಗ ಬೇಡ, ನಂಗೆ ಅವಕಾಶ ಬೇಡ ಗುರು. ಲಾಸ್ ಯಾರಿಗೆ? ಕರೆಕ್ಟ್ ಅಲ್ವಾ? ಲಾಸ್ ಯಾರು? ನಿಮ್ಗೆ ನನಗ ಕರೆಕ್ಟ್ ಅಲ್ವಾ? ಅದನ್ನ ನಾವು 4 ದಿವಸದಲ್ಲಿ ನಿಮ್ಗೆ ಫುಲ್ ಇಡೇ ಸಿನಿಮಾನೆ ಮಾಡ್ಕೊಡ್ತೀವಲ್ಲ, ಕರೆಕ್ಟ್ ಅಲ್ವಾ? ಯಾಕೆ ನಮಗೆ ಜನಗಳು ಇಷ್ಟಪಡಲ್ವಾ? ಚೀತು ಅಂತಾರ ನನಗೆ ಜನ, ಇಲ್ವಲ್ಲ? ಅನ್ನ ಆಗ್ತಾ ಇದಾರಪ್ಪ, ಅನ್ನದಾತರು ನನ್ನ ಕೈ ಹಿಡ್ದಿದ್ದಾರೆ, ನಡೆಸ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಅನ್ನದಾತ್ರ ನನ್ನ ಕಾಪಾಡ್ತಾ ಇರೋದು ಇವತ್ತು. ಜನಗಳಿಗೆ ಯಾರು ಇಷ್ಟನೋ ಅವ್ರನ್ನ ನೋಡಿ ನೀವು ಸಿನಿಮಾಗಳಿಗೆ ಹಾಕ್ಕೊಳ್ಳಿ. ಜಿನ್ಮಾ ಆಮೇಲೆ ಪಾಪ ಕೆಲಸ ಇಲ್ದಿರೋ ಕಲಾವಿದರಿಗೆ ಕೆಲಸ ಕೊಟ್ಟರೆ ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತೀನಿ, ಒಬ್ರಿಗೆ ಅನ್ನ ಹಾಕಿದ್ರೆ ಅಲ್ವಾ? ಹೊಟ್ಟೆ ತುಂಬಿರೋರು ನಿಮಗೆ ನೀವು ಕರೆಸ್ಕೊಂಡ್ರೆ ಹೊಟ್ಟೆ ತುಂಬಿದವ್ರು ನಿಮ್ಗೆ ಯಾವತ್ತೂ ಆಶೀರ್ವಾದ ಮಾಡಲ್ಲ ಪ್ರೊಡ್ಯೂಸರ್ಗಳಿಗೆ, ಇದು ಜ್ಞಾಪಕ ಇಟ್ಕೊಳ್ಳಿ, ಕರೆಕ್ಟ್ ಅಲ್ವಾ? ಹೊಟ್ಟೆ ತುಂಬಿರೋರಿಗೆ ನೀವು ಊಟ ಹಾಕಿದ್ರೆ ಸಾಕಾಯ್ತು ಅಂತ ಒಂದು ಸೈಡ್ಗೆ ಎತ್ತಿಟ್ಬಿಡ್ತಾನೆ, ಅದೇ ಆಶೀರ್ವಾದ ಕೊಟ್ಟರೆ ತಟ್ಟೆ ಸಮೇತ ನೆಕ್ಬಿಡ್ತಾನೆ, ಕರೆಕ್ಟ್ ಅಲ್ವಾ? ಸುನೀಲ್ ಅವರ ನಟನಾ ಜೀವನದಲ್ಲಿ ರಾಜಕೀಯ ನಡೀತಾ? ರಾಜಕೀಯ ನಡೆದಿದೆ, ನಾನು ಜೊತೆ ಇದ್ದವರು ರಾಜಕೀಯ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಅವ್ರು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಹೇಳಿಬಿಟ್ಟು ಮಾಡಿಸಿರೋಂಥ ಕೆಲಸ ಇದು. ಆ ದೊಡ್ಡ ದೊಡ್ಡ ವ್ಯಕ್ತಿಗಳು ಗೊತ್ತಾಗುತ್ತೆ ಒಂದು ದಿವಸ, ತೊಂದರೆ ಇಲ್ಲ. ನಾನು ಏನು ಹೇಳಿದ್ದೀನಿ ಹೇಳಿ, ಜೀವನ ಅನ್ನೋದು ದೇವರು 100 ವರ್ಷ ಕೊಟ್ಟಿರ್ತಾನೆ ಒಬ್ಬ ಮನುಷ್ಯನಿಗೆ. 100 ವರ್ಷ ನೀನು ಎಷ್ಟು ನನಗೆ ಆಟ ಆಡಿಸ್ತೀ ಆಡಿಸು, ನನ್ನ ಕೈಯಲ್ಲಿ ಏನಾಗುತ್ತೋ ನಾನು ಆಡಿಸ್ತೀನಿ ನಿನಗೆ. 100 ವರ್ಷ ಕೊಡು ಅಷ್ಟೇ ಟೈಮು ಗುರು. ನೀನು ಎಷ್ಟೇ ಕೋಟಿ ಇಡಮ್ಮ, 5,000 ಕೋಟಿ ಇಟ್ಟು ನೀನು ದೇವ್ರು ಕೊಟ್ಟರೆ ನೀನು ಬಿಡಲ್ಲ. ಬಡ್ಡಿ ಮಗನೇ ನೀನು ಎಳ್ಕೊಂಡೇ ಎಳ್ಕೊತಾನೆ. ನೀನು ಏನಾರ ಮಾಡು, ನನ್ನ ತುಳಿ ನನ್ನ ಮಣ್ಣಿಗೆ ಹಾಕು, ಏನಾರ ಮಾಡು ಮಗನೇ, ನೀನು ಮಣ್ಣಿಗೂ ಹೋಗ್ತೀಯ ಇಲ್ಲ ಸುಟ್ಟು ಹೋಗ್ತೀಯ, ಎರಡರೊಳಗೆ ಒಂದು ಅಷ್ಟೇ, ಫಿನಿಶ್. ಈಗಲೂ ಪ್ಯಾನ್ ಇಂಡಿಯಾ ಸಿನಿಮಾಗಳು ಸದ್ದು ಮಾಡ್ತಾ ಇದೆ, ಅದರಲ್ಲಿ ಬೇರೆ ಬೇರೆ ಕಾಮಿಡಿಯನ್ಸ್ಗಳನ್ನು ಹಾಕೊಂಡಾಗ ನಿಮಗೆಲ್ಲೋ ಮನಸ್ಸಿಗೆ ನೋವಾಗುತ್ತಾ? ಆಮೇಲೆ ಹಿಂಗೆ ಮಾಡಬಾರ್ದಾಗಿತ್ತು, ಆ್ಯಕ್ಟಿಂಗ್ ಇನ್ನೊಂದು ಸ್ವಲ್ಪ ಮಾಡ್ಬೋದಾಗಿತ್ತು ಅಂತ
ಏನಾದ್ರೂ ಫೀಲ್ ಆಗಿದ್ದೀಯಾ? ಏನ್ ಗೊತ್ತಾ ರೀ, ಅದು ಅವ್ರ ಕಲೆ ಅವ್ರಿಗೆ, ಅವ್ರ ಟ್ಯಾಲೆಂಟ್ ಅವ್ರಿಗೆ. ಡೈರೆಕ್ಟ್ ಅವ್ರ ನೋಡಿ ಕರ್ಸ್ಕೊಂಡಿದ್ದಾನೆ, ಏನೋ ಒಂದು ನೋಡಿನೇ ಕರ್ಸ್ಕೊಂಡಿರ್ತಾರೆ ಅವ್ರನ್ನ. ನನ್ನೇ ಕರ್ಸ್ಕೋಬೇಕಂತ ಏನಿಲ್ಲ, ಇಡೇ ಕರ್ನಾಟಕ ನಾನು ಒಬ್ಬನೇ ಕಾಮಿಡಿ ಅಂತಲ್ಲ, ಅದೇ ಊರಿಗೆ ಒಬ್ಬಳೇ ಪದ್ಮಾವತಿ ಅಂತಾರಲ್ಲ ಹಂಗಲ್ಲ. ಇಲ್ಲಾಂದ್ರೆ ಎಲ್ಲ ಇದಾರೆ, ಎಲ್ರಿಗೂ ಒಂದೊಂದು ಕಲೆ ಇರುತ್ತೆ. ಹೊಸಬ್ರಿಗೂ ಪ್ರತಿಭೆಗೆ ಪಾಪ ಸಿಗಬೇಕು ಅವಕಾಶ. ನಾನು ಹೆಂಗೆ ಬೇಳ ಹೊಸಬನಾಗಿ ಹಳಬನಾದ್ನೋ, ಹಂಗೆ ಅವರು ಹೊಸಬರಾಗಿ ಹಳಬರಾಗಿ ಆಗ್ತಾರೆ ಅಲ್ವಾ? ಬಟ್ ನನಗೊಂದು ಟ್ಯಾಲೆಂಟ್ ಇದೆ, ಏನು ಅಂದರೆ ನಾನು ಇಂಪ್ರೂವ್ಮೆಂಟ್ ಮಾಡ್ತೀನಿ, ಸ್ಪಾಂಟೆನ್ಸಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಡ್ತೀನಿ. ನಿಮ್ಮ ನಾನು ನನ್ನ ದೂರಾಂಕರ್ಕಲ್ಲ, ನನಗೆ ಟ್ಯಾಲೆಂಟ್ ಇದೆ, ನಾನು ಮಾಡ್ಬಿಡ್ತೀನಿ, ನಾನು ಕೋಡಿ ಅನ್ನಲ್ಲ. ನಾನು ಅದಕ್ಕೆ ಜೀವ ತುಂಬ ಪ್ರಯತ್ನ ನಾನು ಮಾಡ್ತೀನಿ, ಮಾಡ್ತಾನೂ ಇರ್ತೀನಿ, ಇನ್ನೂ ಮಾಡ್ತಾನೂ ಇದ್ದೀನಿ. ಚಿತ್ರರಂಗ ತುಳಿದು ಬಿಡ್ತಾ ಕುರಿ ಸುನಿಲ್ ಅವರ? ಇಲ್ಲಪ್ಪ, ನನಗೆ ಯಾರ ಕೈಲೂ ತುಳಿಯೋಕ್ಕಾಗಲ್ಲ. ದೇವ್ರು ನನ್ನ ಭಗವಂತ ನಾನೇ. ಅವ್ರ ಕೈಲಿ ದೇವ್ರಿಗೂ ಅವ್ರ ಹಣೆ ಬರದಲ್ಲಿ ನನ್ನ ತುಳಿಬೇಕಂತ ಬರೆದಿದ್ರೆ ಅವ್ರ ಹಣೆ ಬರದಲ್ಲಿ ಅವ್ರು ನನ್ನ ತುಳಿತಾರೆ. ಅದು ದೇವರೇ ಬರೆಸಿರೋದು ಅವ್ರ ಹಣೆ ಬರದಲ್ಲೂ ತುಳಿಬೇಕು ಅಂತ. ತುಳಿಸ್ಕೋಬೇಕಂತ ನನ್ನ ಹಣೆ ಬರದಲ್ಲಿ ನಾನು ತುಳಿಸ್ಕೋತೀನಿ. ಬಟ್ ಎಷ್ಟಂತ ತುಳಿತಾರೆ ಅಲ್ವಾ, ತುಳಿಯೋಕ್ಕಾಗಲ್ಲ. ದೇವ್ರ ಭಗವಂತ ನಮಗೆ ಹೊಸ ಪ್ರತಿಭೆ ಹಳೇದಾಗ್ಲೇಬೇಕು, ಹಳೆ ಪ್ರತಿಭೆ ಈ ತರ ಏನೋ ಒಂದು ಹೇಳಿದ್ರಿ. ಇದನ್ನ ಕೇಳ್ತಾ ಇದ್ರೆ, ನಿಮ್ಮ ಜೀವನ ಕೇಳ್ತಾ ಇದ್ರೆ, ಅಂದ್ರೆ ನಟರ ಜೀವನಕ್ಕೆ ಗ್ಯಾರಂಟಿ ಇಲ್ವಾ? ಇಲ್ಲ ಇಲ್ಲ, ನಿಜವಾಗ ನಟರಿಗೆ ಯಾರಿಗೂ ಇಲ್ಲ ಪಾಪ. ಎಷ್ಟೇ ಜನ ಇದ್ದಾರೆ, ನಾನು ಹೇಳೋದು ಏನು ಗೊತ್ತಾ ರೀ, ಪ್ರತಿಯೊಬ್ಬರು ಕಲಾವಿದರಿಗೂ ನನಗೆ ಒಬ್ಬನಿಗೆ ಅವಕಾಶ ಕೊಡಿ ಅಂತ ನಾನು ಯಾವತ್ತೂ ನನ್ನ ದೇವ್ರಿಗೆ ಇವತ್ತು ನಾನು ಬೇಡ್ಕೊಳ್ಳಲ್ಲ ಪಾಪ. ಕಷ್ಟದಲ್ಲಿರೋ ಕಲಾವಿದರು, ಇವಾಗಲೂ ನಾನು ಫೇಸ್ಬುಕ್ಕಲ್ಲಿ ನನಗೆ ತುಂಬ ಜನ ಕಲಾವಿದರು ನನಗೆ ಫೇಸ್ಬುಕ್ಕಲ್ಲಿ ಈಗ ಮೊನ್ನೆ ಒಂದು ರೀಸೆಂಟಾಗಿ ಮಾಡೋದ್ರಲ್ಲಿ ದುಡ್ಡು ಹಾಕಿ ಗ್ಯಾಸಿಗೆ ದುಡ್ಡು ಕಟ್ಟಿಲ್ಲ ಸುನೀಲ್ ಬಾಯ್, ಇಷ್ಟು ಹಾಕಿ ಅಷ್ಟು ಹಾಕಿ ಅಂತ. ನಾನು ನನ್ನ ಅಕೌಂಟ್ ಕಳಿಸ್ತಿದ್ದೆ, ನನ್ನ ಹತ್ರ ಇಷ್ಟಿದೆ, ಇವತ್ತು ಇಷ್ಟು ಕಟ್ಟಿದ್ದೀನಪ್ಪ, ಇಷ್ಟಿದೆ, ಇಷ್ಟು ಕೊಡ್ತೀನಿ, ಈ ಥರ ನಾನು ಹೆಲ್ಪ್ ಮಾಡ್ತೀನಿ ಇಲ್ಲ ಅಂತಲ್ಲ. ನಾನೇನು ದೊಡ್ಡ ಶ್ರೀಮಂತ ಅಲ್ಲ, ನಾನು ರೆಂಟೆಡ್ ಹೌಸಲ್ಲಿ ಇರೋದಿನ್ನೇ ಇವಾಗಲೂ. ಇಷ್ಟೊತ್ತಿಗೆ ನಾನು ಸೆಟ್ಲ್ ಆಗಬೇಕಾಗಿತ್ತು, ಆಯಿತಾ? ಆಗೋಕ್ಕಾಗಿಲ್ಲ. ಬಟ್ಟೆ ಅಂಗಡಿ ಇತ್ತು ನಂದು ಇದೇ ವಿಧಾನಪುರದಲ್ಲಿ, ಸುನೀಲ್ ಡ್ರೀಮ್ ಗರ್ಲ್ಸ್ ಫ್ಯಾಷನ್ ಫಂಡ್ ಅಂತ ದೊಡ್ಡ ಶೋರೂಮ್ ಮಾಡಿದ್ದೆ. ಅದರಲ್ಲಿ ಸ್ವಲ್ಪ ಲಾಸ್ ಆದೆ, ನಾನು ಬಿಟ್ಬಿಟ್ಟೆ, ಬಿಸಿ ಇರೋದ್ರಿಂದ ಅದು ನೋಡ್ಕೊಳೋಕ್ಕಾಗಲಿಲ್ಲ ನನಗೆ, ಹಿಂಗಾಯಿತು. ಸೊ ಹಾಗೆ ನನಗೇನು ಯಾರು ತುಳಿಬೇಕಂತ ಏನಿಲ್ಲ, ನನಗೆ ಸಿನಿಮಾಗಳು ನಡೀತಾ ಇದೆ, ನಾನು ಇನ್ನೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಆಮೇಲೆ ಇನ್ನೊಂದಿದೆಯಪ್ಪ, ನನಗೊಬ್ಬರು ಒಂದು ಮಾತು ಹೇಳಿದ್ರೆ, ಅದು ಟಿ ವಿ ಚಾನಲ್ಗೆ ಹೋಗ್ಬಿಟ್ಟು ಅವನು ಫ್ರೀಯಾಗಿ ನೋಡ್ತಾವ್ರು ಜನ ಅವನ್ನ ಅಂತ ಹೇಳಿದ್ದ ಒಬ್ಬನು ನನಗೆ. ಅದು ಯಾರಿಗಂತ ಅವ್ನು ಗೊತ್ತಾಗುತ್ತೆ, ಅವ್ನು ನೋಡಿದ್ರೆ ಅವನು ಇವತ್ತು ಫ್ರೀಯಾಗಿರೋದಕ್ಕೆ ಹೋಗ್ಬಿಟ್ಟವನು, ಅವನು ಫ್ರೀಯಾಗಿ ಹೋಗ್ತಾವನು ಇವಾಗ, ಅವನು ಟಿ ವಿಗೆ ಹೋಗ್ಬಿಟ್ಟ. ನಮ್ಗೇನು ಗೊತ್ತಾ ರೀ, ನನಗೇನು ಮನೆಯೇ ಕಟ್ಸ್ಬೇಕೇನಿಲ್ಲ. ನನ್ನ ಮಕ್ಕಳು ಚೆನ್ನಾಗಿ ಓದಿಸಿದ್ರೆ ನೆಕ್ಸ್ಟ್ ಮುಂದೆ ಫ್ಯೂಚರ್ಲ್ಲಿ ಅವರೇ ಕಟ್ತಾರಲ್ವಾ. ನನ್ನ ಹಣೆ ಬರೋದಲ್ಲಿದ್ದರೆ ನನ್ನ ಮನೆ ಕಟ್ಟಿ ನನ್ನ ಹೆಂಡತಿ ಮಕ್ಕಳಿಗೋಸ್ಕರ ಒಂದು ಆಸ್ತಿ ಮಾಡಿ ಸಾಯ್ತೀನಿ. ಹಂಗೆ ಸತ್ಯ ಅಂದರೆ ಏನೋ ಒಂದು ಸ್ವಲ್ಪ ಬೈಕೋತಾರೆ. ಈಗ ನಾವು ನಮ್ಮ ಅಪ್ಪನ ಸ್ವಲ್ಪ ಬೈಕಳಲ್ವ, ನನ್ನ ಮಗ ನಮ್ಮ ಅಪ್ಪ ಒಂದು ಟಿವಿನೂ ತರಲಿಲ್ಲ ನಮ್ಮ ಮನೆಯೊಳಗೆ ಅಂತ ನಾವು ಬೈಕೋತಿದ್ವಿ ಅವಾಗ. ಸತ್ಯ ಈ ಮಾತು, ನಮ್ಮ ಅಪ್ಪ ಅಷ್ಟೆಲ್ಲ ಓದೋರು ಎಲ್ಲ ಮಾಡಿದ್ರು, ಮನೆಯೊಳಗೆ ಒಂದು ಟಿ ವಿ ತರಲಿ, ಕಡೆ ನಾವೇ ದುಡ್ಡು ತರೋಂಗಾಯ್ತಲ್ಲ ಅಂತ ನಮ್ಮಪ್ಪ ನ್ಯೂಸ್ ಹಾಕೊಂಡು ಕುತ್ಕೊಂಡ್ರೆ ಸಿಟ್ಟು ಬರೋದು. ಹೌ ಟಿ ವಿ ತರೋಕ್ಕಾಗಲ್ಲ ನಿಮಗೆ, ಬರೀ ನ್ಯೂಸ್ ಹಾಕೊಂಡು ಕುತ್ಕೊಂತೆ, ಹಾಕಿ ಬೇರೆ ಬಂದ್ಬಿಟ್ಟು ಯೂಟ್ ಹಾಕೊಂಡು ಕುತ್ಕೊಂಡ್ಬಿಡ್ತಿದ್ವಿ, ಹಿಂಗೆಲ್ಲ ಮಾಡ್ತಿದ್ವಿ. ನಂದು ಬ್ಯಾಕಪ್ ಏನಿಲ್ಲಪ್ಪ, ನನಗೆ ನನ್ನ ವೈಫ್ ಸಪೋರ್ಟ್ ಇದೆ, ನನ್ನ ಹೆಂಡತಿದು. ಅವಳು ಪಿ ಡಬ್ಲ್ಯೂ ಅಲ್ಲಿ ಕೆಲಸ ಮಾಡ್ತಾಳೆ, ಅವಳು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದಾಳೆ, ಒಳ್ಳೆ ಸ್ಯಾಲ್ರಿ ಇದೆ, ಚೆನ್ನಾಗಿ ಓದಿದ್ದಾಳೆ, ಅದೇನೋ ದೇವ್ರು ನೋಡಿ ಹಣೆ ಬರ ನನಗೆ ಅವಳನ್ನ ಕಟ್ಬಿಟ್ಟ. ಸೊ ಅವಳ ಕಡೆಯಿಂದ ನನಗೊಂದು ರಕ್ಷಣೆ ಇದೆ, ನನಗೆ ಏನು ತೊಂದರೆ ಇಲ್ಲ. ಆಮೇಲೆ ಇನ್ನೊಂದೇನಪ್ಪ ಹೇಳ್ತೀನಂದ್ರೆ, ಯೂಟ್ಯೂಬ್ ಇದೆ ನನಗೆ, ಸೂಪರ್ ಕುರಿ ಅಂತ ನಡೀತಾ ಇದೆ. ಅನ್ನದಾತರು ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ, ಬಿಡೋದು ಇಲ್ಲ. ಪ್ರತಿಯೊಂದು ನನಗೆ ಅವರು ದಾರಿ ಎಲ್ಲಿ ತೋರಿಸ್ತಾರೋ ನಾನು ಹಂಗೆ ಹೋಗ್ತೀನಿ. ಈಗ ಯಾರೋ ಒಬ್ರು ಸಿಕ್ಬಿಟ್ಟು ಸುನೀಲ್ ಹಿಂಗೆ ಮಾಡಿರಿ ಇದು ಮಾಡಿರಿ ಅಂದರೆ ನಾನು ಅವ್ರ ಮಾತು ಕೇಳ್ತೀನಿ. ನನಗೆ ಯೂಟ್ಯೂಬ್ ಮಾಡೋಕ್ಕೆ ಹೇಳಿದ್ದು ನನ್ನ ಅನ್ನದಾತ್ರ. ಯಾವುದೊಂದು ಕುರಿಬೋಂಡ್ ಅಂತ ನಮ್ದು ಹಳೆ ಎಪಿಸೋಡ್ಗಳನ್ನ ಹಾಕ್ತಾರೆ ಯೂಟ್ಯೂಬಲ್ಲಿ. ಆ ಕಮೆಂಟ್ಸಲ್ಲಿ ನೋಡಿದೆ ಒಂದು ಸತಿ ಯಾರೋ ಲಿಂಕ್ ಕಳ್ಸಿದ್ರು ಅವ್ರ ಕಮೆಂಟ್ಸಲ್ಲಿ, ಸುನೀಲ್ ನಿಮ್ಮದೇ ಒಂದು ಓನಾಗಿ ಯೂಟ್ಯೂಬ್ ಓಪನ್ ಮಾಡಿ ಅಂದರು. ನನಗೆ ಯೂಟ್ಯೂಬ್ನ ಹೆಂಗೆ ಓಪನ್ ಮಾಡಬೇಕಂತಲೇ ಗೊತ್ತಿಲ್ಲ. ಅದು ಮೊಬೈಲಲ್ಲಿ ಬಂದಿರೋ ಆ್ಯಪ್ಸ್ ಅಂತ ತಿಳ್ಕೊಂಡಿದ್ದೀನಿ. ಆವಾಗ ಮೊಬೈಲ್ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ, ಗೊತ್ತಲ್ವಾ? ಒಂದು 10-15 ವರ್ಷದಿಂದ ಏನೂ ಗೊತ್ತಿಲ್ಲ ಆವಾಗ ಮೊಬೈಲ್ ಬಗ್ಗೆ. ಯೂಟ್ಯೂಬ್ ಓಪನ್, ಆಮೇಲೆ ನನ್ನ ವೈಫ್ ಬ್ರದರ್ ಹೇಳಿದ್ರು, ಯೂಟ್ಯೂಬ್ ಓಪನ್ ಮಾಡಿರಿ ಸುನೀಲ್ ನೀವು, ಅದರಿಂದ ಒಳ್ಳೆ ಇದು ಬರುತ್ತೆ, ಇನ್ಕಮ್ ಇದೆ ಹಂಗೆ ಅಂತ. ಹೌದು, ಹೆಂಗೆ ಅದು ಮಾಡೋದಂತ ಗೊತ್ತಿಲ್ಲ. ಕಡೆಗೆ ನಾನೇ ಅದರೊಳಗಡೆ ಹೋಗಿ ಯೂಟ್ಯೂಬಲ್ಲಿ ನೋಡಿದೆ ಹೆಂಗೆ ಮಾಡೋದಂತ. ಆ ಹಿಂದಿಯಲ್ಲೆಲ್ಲ ಹೇಳ್ತಾ ಇದ್ರು ಯೂಟ್ಯೂಬ್ ಹಂಗೆ ಐಸಾಕೋರೋ ಏಕರೋ ಅಂತ. ಇವ್ನು ಹೆಂಗೆ ಹೇಳ್ತಾನೆ ಅಂದರೆ ಅದನ್ನು ನೋಡಿಕೊಂಡು ಆಪ್ಷನ್ಗೆ ಹೋಗಿ ಎಲ್ಲ ಬರೆದಿಟ್ಕೊಂಡು ನಾನು ಅದನ್ನು ಅದರೊಳಗಡೆ ಹೋಗಿ ಯೂಟ್ಯೂಬ್ ಓಪನ್ ಮಾಡಿದೆ. ಬಟ್ ಅದರೊಳಗೆ ವಿಡಿಯೋ ಹೆಂಗೆ ಹಾಕ್ಬೇಕಂತ ಅದು ಗೊತ್ತಿಲ್ಲ. ನೆಕ್ಸ್ಟು ಒಂದು ವಿಡಿಯೋ ಹಾಕಿದ್ದೀನಿ, ವ್ಯೂಸೇ ಆಗಿಲ್ಲ ಅದು. ಆಮೇಲೆ ನನ್ನ ಫ್ರೆಂಡ್ ಒಬ್ಬನ ಇಲ್ಲಿ ಇದ್ದ, ಉದಯ ಅಂತ, ಅವನು ಕ್ಯಾಮ್ರಾಮ್ಯಾನು, ಬಾಂಬೆಯಲ್ಲಿ ಇರೋದು ಬಟ್ ಕನ್ನಡದವನೇ, ಅಲ್ಲಿ ಕ್ಯಾಮ್ರಾಮ್ಯಾನ್ ಆಗಿದೆ, ಇಲ್ಲೇ ಇದ್ದಾನೆ ಉದಯ ಅಂದ್ಬಿಟ್ಟು, ಮರೆಯೋದಿಲ್ಲ ಅವರು. ಅವರೇ ಯೂಟ್ಯೂಬ್ ನನ್ನ ಇದೇ ಜಾಗದಲ್ಲಿ ಬಂದು ನನಗೆ ಯೂಟ್ಯೂಬ್ನ ಓಪನ್ ಮಾಡಿಕೊಟ್ಟಿದ್ದು. ಇದು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಅವರೇ ಯೂಟ್ಯೂಬ್ ಓಪನ್ ಮಾಡಿ ನನ್ನ ಕುರಿ ಶೂಟಿಂಗ್ ಮಾಡಿಕೊಟ್ಟೆ, ಅವ್ರು ಕಳಿಸ್ತಾ ಇದ್ದೆ, ಅವರೇ ಎಡಿಟಿಂಗ್ ಮಾಡಿ ಹಾಕಕ್ಕೆ ಶುರು ಮಾಡಿದ್ರು. ಫಸ್ಟ್ ವ್ಯೂಸೇ ಸೂಪರ್ ಆಗೋಯ್ತು. ಅದು ಇನ್ನೋವರೆಗೂ ಇವಾಗಲೇ 450 ಎಪಿಸೋಡ್ ಆಗಿಬಿಟ್ಟಿದೆ ನಂದು. ಸೂಪರ್ ಕುರಿ ರಂಗದಲ್ಲಿ ರಾಜಕೀಯ ಆಯಿತು ಅಂತ ಅಂದ್ರಿ, ಅಭಿಮಾನಿಗಳು ರಾಜಕೀಯ ಮಾಡಿದ್ರ ಮರ್ತಿದಾರ ನಿಮ್ಮನ್ನ? ಇಲ್ಲ ಇಲ್ಲ, ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ. ಇವತ್ತು ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಮೆರಿಕದ ಅಂತ ನಂಗೆ ಮೆಸೇಜ್ ಕಳಿಸಿದ್ದಾರೆ. ಚಿಕ್ಕ ವಯಸ್ಸಿಂದ ನೋಡ್ತಾ ನನಗೆ ಶಾಕ್ ಆಗ್ಬಿಡ್ತೈತೆ ಅಂದ್ರೆ ನನಗೆ ಎಷ್ಟು ವಯಸ್ಸು ಅಂತ ನನಗೆ ಹಂಗೆ ಆಗ್ಬಿಡ್ತೈತೆ ಇವಾಗ. ಆ ಥರ ಇದೆ, ಗುರುತಿಸ್ತಾರ ಕುರಿ ನಿಮಗೆ ಏನಂದ್ರೆ, ಆ ಒಂದು ಪಾತ್ರಕ್ಕೆ ಜೀವ ತುಂಬಿಸೋರ್ನ ನೋಡಿ, ಆಯ್ತಾ? ಯಾರ್ದೋ ಒಂದು ಅವಕಾಶ, ಅವ್ನು ಬಕೆಟ್ ಹಿಡ್ದ, ಏನೋ ಒಂದು ಮಾಡ್ದ ಅಂದ್ಬಿಟ್ಟು ಅವ್ನಿಗೆ ಅವಕಾಶ ಕೊಡೋದು, ಇದು ತಪ್ಪು. ಎಲ್ಲ ಕಲಾವಿದರಿಗೂ ಕೊಡಿ, ಎಲ್ಲರಿಗೂ ಅವಕಾಶ ಸಿಕ್ಕಲಿ, ಎಲ್ಲ
ಇನ್ನು ಹಿರಿಯರಿದ್ದಾರೆ, ಅವರು ಮನಸ್ಸು ಮಾಡಿದ್ರೆ ಎಲ್ಲ ಪ್ರತಿಯೊಬ್ಬರಿಗೂ ಅವಕಾಶ ಕೊಡಿಸ್ಬೋದು. ಹಿರಿಯ ಕಲಾವಿದರು ತುಂಬ ಜನ ಇದ್ದಾರೆ, ಅವರೆಲ್ಲ ಮನಸ್ಸು ಮಾಡಿ ಪ್ರತಿಯೊಬ್ಬರಿಗೂ ಅವಕಾಶ ಕೊಡಿಸಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಎಲ್ಲರಿಗೂ ಸಿಗಲಿ ಸರ್ ಅವಕಾಶ, ನನಗೊಬ್ಬನಿಗೆ ಬೇಡ. ಎಲ್ಲರಿಗೂ ಪಾಪ ಊಟಕ್ಕೆ ಬಟ್ಟೆಗೆ ಮನೆ ಬಾಡಿಗೆಗೆ ಅವ್ರಿಗೆ ದುಡ್ಡು ಹೋದರೆ ಸಾಕು, ಪ್ರತಿಯೊಬ್ಬರಿಗೂ ಕರೆದು ಕೆಲಸ ಹಾಕು.